Krishna Shri Krishna Shri Krishna oh. येहि में गुरु बेह पूर्वम् पदावक्य व्याख्याता सर्ववेदांताह तां सर्वान प्रणतो स्मियः नैनेदिवसा ಪೂಜ್ಯ ಡಿ ವಿ ಜಿಯವರ ಕೆಲವು ಕಗ್ಗಗಳನ್ನು ಜೀವನ ದರ್ಶನವನ್ನು ನಾವು ವಿಚಾರವನ್ನು ಮಾಡಿದ್ವಿ ಪೂಜ್ಯ ಡಿ ವಿ ಜಿಯವರ ಒಂದು ಪೂರ್ಣ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿದಾಗ ಆ ಅಧ್ಯಯನ ಇಡೀ ನಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸ್ತದೆ ವೇದಾಂತದ ಉದ್ದೇಶವೂ ಇಷ್ಟೇ ನಾವು ಎಲ್ಲವನ್ನು ತಪ್ಪು ತಿಳಿದುಕೊಂಡಿದ್ದೇವೆ ಆ ತಪ್ಪು ತಿಳುವಳಿಕೆ ಏನಿದೆ ಎರೋನಿಯಸ್ ನಾಲೆಡ್ಜ್ ಏನಿದೆ ಅದನ್ನು ಸರಿ ಮಾಡಿಕೊಳ್ಳುವುದೇ ನಮ್ಮ ಉದ್ದೇಶ ಡಿ ವಿ ಜಿ ಅವರು ಬರೆದಿರುವ ಜ್ಞಾಪಕ ಚಿತ್ರಶಾಲೆ ಇರಬಹುದು ಈಶಾವಾಸ್ಯ ಉಪನಿಷತ್ ಪುರುಷ ಸೂಕ್ತ ಉಮರನ ಎಲ್ಲ ಗ್ರಂಥಗಳಲ್ಲೂ ಈ ಜೀವನ ದರ್ಶನವನ್ನು ನಮಗೆ ಮಾಡಿಸ್ತಾರೆ ಉದ್ದೇಶ ಏನು ಮನಸ್ಸಿಗೆ ಸಂಸ್ಕಾರ ಸಂಸ್ಕಾರ ಅಂದರೆ ಶುದ್ಧ ಮಾಡುವುದು ತೊಳೆಯುವುದು ಅದು ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ ಇಡೀ ಡಿ ವಿ ಜಿಯವರ ಕಗ್ಗವನ್ನು ನಾವು ನೋಡ್ತಾ ಹೋದರೆ ಪ್ರತಿಯೊಂದನ್ನೂ ಕೂಡ ಅವರು ಶಾಸ್ತ್ರೋಕ್ತವಾಗಿಯೇ ನಮ್ಮ ಮನಸ್ಸಿಗೆ ಅರ್ಥವಾಗುವಂತೆ ವಿವರಿಸಿದ್ದಾರೆ ವೇದಗಳಲ್ಲಿ ಮುಖ್ಯವಾಗಿ ಎರಡು ಭಾಗ ಒಂದು ಕರ್ಮಕಾಂಡ ಇನ್ನೊಂದು ಜ್ಞಾನಕಾಂಡ ಕರ್ಮಕಾಂಡವನ್ನು ಪೂರ್ವ ಮೀಮಾಂಸಾ ಅಂತ ಕರಿತೇವೆ ಜ್ಞಾನಕಾಂಡವನ್ನು ಉತ್ತರ ಮೀಮಾಂಸಾ ಒಬ್ಬ ಮನುಷ್ಯ ಹುಟ್ಟಿದಂದಿನಿಂದ ಕರ್ಮಕಾಂಡದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮೊದಲಿಗೆ ಅಧ್ಯಯನವನ್ನು ಮಾಡಿ ಆ ಅಧ್ಯಯನದ ಸಮಯವನ್ನು ಬ್ರಹ್ಮಚರ್ಯ ಅಂದರು ತದನಂತರ ಗೃಹಸ್ಥನಾಗಿ ನಂತರ ವಾನಪ್ರಸ್ಥನಾಗಿ ಕೊನೆಗೆ ಸನ್ಯಾಸಿಯಾಗಬೇಕು ಇದು ನಮ್ಮ ಸಂಸ್ಕೃತಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೇವಲ ಇವರಿಗೆ ಮಾತ್ರ ಸನ್ಯಾಸ ಎಲ್ಲೂ ಹೇಳಿಲ್ಲ ಇಂದಾನೇ ನೇರವಾಗಿ ಸನ್ಯಾಸಿ ಆಗಬಹುದು ಗೃಹಸ್ಥನಿಂದ ಸನ್ಯಾಸಿ ಆಗಬಹುದು ವಾನಪ್ರಸ್ಥಿ ಆದ ಮೇಲೆ ಸನ್ಯಾಸಿ ಆಗಬಹುದು ಎಲ್ಲ ಆಪ್ಷನ್ನೂ ಇದೆ ಇದೆಲ್ಲದರ ಜೊತೆಗೆ ಡಿ ವಿ ಇಷ್ಟವಾದದ್ದು ಇಷ್ಟವಾದದ್ದೇನಪ್ಪ ಅಂದರೆ ನಾನು ನೋಡಿದ ರೀತಿಯಲ್ಲಿ ಇರುವ ಕಡೆಯೇ ನೀನು ಸನ್ಯಾಸಿಯಾಗಿ ಬದುಕಬಹುದು ಅದು ಕೃಷ್ಣನ ಮತ ಕೃಷ್ಣ ಗೀತೆಯಲ್ಲಿ ಐದನೇ ಅಧ್ಯಾಯದಲ್ಲಿ ಇದೇ ವಿಚಾರವನ್ನೇ ಹೇಳ್ತಾನೆ ಇರುವ ಕಡೆಯೇ ಸರಿಯಾದ ಜ್ಞಾನವನ್ನು ಪಡೆದುಕೊಂಡು ನಾವು ಆನಂದದಿಂದ ಬದುಕಬಹುದು ಇವಾಗ ಆ ಒಂದು ಚಿಂತನೆಯನ್ನ ನಾವು ಮುಂದುವರಿಸುವ ಕಾಯಕವಚರಿಸುತ್ತ ಮಾನಸವ ಸೈತಿಡುತ್ತ ಆಯ ಸಂಬಡ ಗಡಿಸದವೊಳ್ ಅಂತರಾತ್ಮವನ್ನು ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ ಆಯುವನು ಸಾಗಿಸಲು ಮಂಕುತಿಮ್ಮ ನಮ್ಮ ಜೀವನ ಹೇಗಿರಬೇಕು ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ ಆಯುವನ್ನು ಸಾಗಿಸಲು ಮಂಕುತಿಮ್ಮ ನಿನ್ನ ಜೀವನವನ್ನು ಟೈಮ್ ಪಾಸ್ ಈ ರೀತಿ ಮಾಡು ನಿನ್ನ ಸಮಯ ಹೇಗೋಗಬೇಕು ಹೀಗೆ ಕಾಯಕವ ಚರಿಸುತ್ತಾ ಈ ದೇಹದ ಮುಖಾಂತರ ಇರುವಷ್ಟು ಸಮಯ ಬದುಕುತ್ತಾ ಮಾನಸವ ಸಹಿತಿಡುತ್ತ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಶುದ್ಧ ಮಾಡಿಕೊಳ್ತಾ ನೋಡಿ ಈ ದೇಹದ ಮೇಲೆ ಏನೇ ಕೊಳೆಯಾದರೆ ಅದು ನನಗೂ ಕಾಣಿಸ್ತದೆ ನಿಮಗೂ ಕಾಣಿಸ್ತದೆ ದೇಹದ ಮೇಲೆ ಅಥವಾ ನನ್ನ ಬಟ್ಟೆಯ ಮೇಲೆ ಏನಾದರೂ ಒಂದು ಕೊಳೆ ನನಗೂ ಕಾಣಿಸ್ತದೆ ನಿಮಗೂ ಕಾಣಿಸ್ತದೆ ಮನಸ್ಸಿನ ಮೇಲೆ ಅಥವಾ ಮನಸ್ಸಿನಲ್ಲಿ ಇರುವಂತಹ ಕೊಳೆ ನಿಮಗೂ ಕಾಣಿಸಲ್ಲ ನನಗೂ ಕಾಣಿಸಲ್ಲ ಡಿ ವಿ ಜಿ ಅವ್ರು ಹೇಳ್ತಾರೆ ನೋಡಿ ಮಲವಿರದ ಮೈ ಇರದು ಕೊಳೆ ಇರದ ಮನವಿರದು ಗಳಿಗೆ ಗಳಿಗೆಯ ಬೆವರೆ ಬಾಳ್ವಿಕೆಯ ಕುರುಹು ಕೊಳೆವುದ ಚರಿಯಲ್ಲ ಕೊಳೆಯ ಚರಿಯೋ ಜಳಕವಾಗಿಸು ಬಾಳ್ಗೆ ಮರುಳ ಮುನಿಯ ಮಲವಿರದ ಮೈ ಇರದು ಪ್ರತಿಯೊಬ್ಬರ ಶರೀರದಲ್ಲೂ ಮಲ ಕಷ್ಮಲ ಇದ್ದೇ ಇದೆ ಹಾಗೆ ಕೋಳೆ ಈರಾದ ಮಾನ ವೀರದು ಇದೊಂದು ಬಹಳ ವಿಚಿತ್ರ ಸ್ವಾಮಿ ನಾವೆಲ್ಲ ತಿಳ್ಕೊಳ್ತೇವೆ ಈ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಪದ್ಮಾಸನದಲ್ಲಿ ಕೂತ್ಕೊಂಡು ಕೈಯನ್ನು ಹೇಗೆ ಅವನ ಮನಸ್ಸು ಪ್ರಶಾಂತವಾಗಿದೆ ಅಂತ ಅದು ಕಾರ್ಟೂನ್ ಕಾರ್ಟೂನ್ ಅಷ್ಟೇ ಅದು ನೀವು ಕೂತ್ಕೊಳ್ಳಿ ಗೊತ್ತಾಗುತ್ತೆ ಕಣ್ಣು ಬಿಟ್ಕೊಂಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಮನಸ್ಸು ಪ್ರಶಾಂತವಾಗಿರ್ತದೆ ಕಣ್ಣು ಮುಚ್ಚಿದರೆ ಗಾಂಧಿ ಡಾಲ್ಸ್ ಅಂತ ಒಂದಿದೆ ನೀವೆಲ್ಲ ನೋಡಿರಬಹುದು ಮೂರು ಕಪಿಗಳು ಒಂದು ಕಣ್ಣು ಮುಚ್ಚಿಕೊಂಡಿರ್ತದೆ ಇನ್ನೊಂದು ಕಿವಿ ಮುಚ್ಚಿಕೊಂಡಿರ್ತದೆ ಬಾಯಿ ಮುಚ್ಚಿರ್ತದೆ ಕೇಳಿದ್ರಂತೆ ಅದರ ಅರ್ಥ ಏನು ಅಂತ ಗಾಂಧೀಜಿ ಹೇಳಿದ್ರಂತೆ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಕೇಳಬೇಡ ಕೆಟ್ಟದ್ದನ್ನು ಆಡ್ಬೇಡ ನನಗನ್ನಿಸ್ತದೆ ಅದು ಆ ಅರ್ಥ ಅಲ್ಲ ಯಾಕಲ್ಲ ವಿಚಾರ ಮಾಡಿ ಗೊತ್ತಾಗುತ್ತೆ ಎಲ್ಲಿಯ ತನಕ ನಾನು ನೋಡುವುದಿಲ್ಲವೋ ಕೆಟ್ಟದ್ದು ಅಂತ ಗೊತ್ತಾಗೋದು ಹೇಗೆ ನನಗೆ ಆಲೋಚನೆ ಮಾಡಿ ನನಗೆ ಕೆಟ್ಟದ್ದು ಅಂತ ಗೊತ್ತಾಗಬೇಕಾದ್ರೆ ನಾನು ನೋಡಲೇಬೇಕು ನೋಡಿದೆ ಕೆಟ್ಟದ್ದು ಕಣ್ಮುಚ್ಕೊಂಡೆ ಮನಸ್ಸಿನಲ್ಲಿ ಸಿನಿಮಾ ಶುರುವಾಗ್ತದೆ ಅಲ್ವಾ ಅದರ ಅರ್ಥ ಕೆಟ್ಟದ್ದನ್ನು ನೋಡಬೇಡ ನನಗೆ ಸ್ವಾತಂತ್ರ್ಯ ಇಲ್ಲ ವಿಚಾರ ಮಾಡಿ ನಮ್ಮ ಶಾಸ್ತ್ರ ಪ್ರಾರಬ್ಧ ಅಂತ ಒಂದು ಶಬ್ದವನ್ನು ಉಪಯೋಗಿಸ್ತದೆ ಏನು ಸ್ವಾಮಿ ಪ್ರಾರಬ್ಧ ಅಂದರೆ ಪ್ರಾರಬ್ಧ ಅಂದರೆ ಭೋಗಾದೇವ ಕ್ಷಯ ಅದನ್ನು ಭೋಗಿಸಿಯೇ ನಾಶ ಮಾಡಿಕೊಳ್ಬೇಕು ಅದು ಹೇಗೆ ಅಂದರೆ ಈ ಕಣ್ಣು ಕಣ್ಣು ಬಿಟ್ಟ ಮೇಲೆ ನಾನು ನೋಡೋದಿಲ್ಲ ನನಗೆ ಸ್ವಾತಂತ್ರ್ಯ ಇಲ್ಲ ಕಿವಿಗೆ ಸ್ವಾತಂತ್ರ್ಯ ಇಲ್ಲ ಮೂಗಿಗೆ ಸ್ವಾತಂತ್ರ್ಯ ಇಲ್ಲ ನನಗೆ ಬರೀ ಒಳ್ಳೆ ಪರಿಮಳಾನೇ ಬರಬೇಕು ಹ್ಞೂ ಹ್ಞೂ ಬರೀ ಒಳ್ಳೆಯದ್ದನ್ನೇ ನಾನು ನೋಡಬೇಕು ಇಲ್ಲ ಬರೀ ಒಳ್ಳೆಯದನ್ನೇ ಕೇಳಬೇಕು ಇಲ್ಲ ಸ್ವಲ್ಪ ಆಲೋಚನೆ ಮಾಡಿ ಮಂಕುತಿಮ್ಮನ ಕಗ್ಗದಿಂದ ಇನ್ಸ್ಪೈರ್ ಆಗಿ ತುಂಬ ಜನ ಕಗ್ಗಗಳನ್ನು ಬರೆದಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಜನ ಬರೆದಿದ್ದಾರೆ ಕನ್ನಡದಲ್ಲೇ ಇದೆ ಅವರಲ್ಲಿ ಬೀಚಿನೂ ಒಬ್ಬರು ಬೀಚಿ ಅಂದನಾ ತಿಮ್ಮ ಅಂತ ಬರೆದಿದ್ದಾರೆ ಸುಮಾರು ಒಂದು ಐನೂರು ಕಗ್ಗಗಳನ್ನು ಬರೆದಿದ್ದಾರೆ ಅಂದನಾ ತಿಮ್ಮ ಆರಂಭದಲ್ಲಿ ಡಿ ಜಿಗೆ ಹೊಂದಿಸುವುದು ಪ್ರತಿನಿತ್ಯವೂ ಕಗ್ಗವನ್ನು ಓದ್ತಾ ಇದ್ರಂತೆ ಬೀಚಿ ಅವರು ಹೇಳ್ತಾರೆ ಒಂದು ಕಡೆ ಆ ದೇವ ಕಣ್ಣಿಗೇನೋ ರೆಪ್ಪೆ ಕೊಟ್ಟ ಹಾಳಾದವ ಕಿವಿಗೆ ಯಾಕೆ ರೆಪ್ಪೆ ಕೊಡಲಿಲ್ಲ ಕಗ್ಗದಲ್ಲಿ ಹೇಳ್ತಾರವರು ಕಿವಿಗೆ ಒಂದು ರೆಪ್ಪೆ ಇದ್ದಿದ್ದರೆ ಎಷ್ಟೋ ಉಪಯೋಗ ಆಗ್ತಾಯಿತ್ತು ಬೇಡವಾದದ್ದನ್ನು ನೋಡಲ್ಲ ಅಂತ ಕಣ್ಣು ಮುಚ್ಕೊಳ್ಬೋದು ಕಿವಿಗೆ ಆ ಸ್ವತಃ ಸ್ವಾತಂತ್ರ್ಯನೂ ಇಲ್ಲ ಕೇಳಿಸ್ಕೊಳ್ಳೇಬೇಕು ಪ್ರಾರಬ್ಧ ಅಂದರೆ ಏನು ಪ್ರಾರಬ್ಧ ಅಂದರೆ ನೀವು ಎಷ್ಟೇ ಜ್ಞಾನವನ್ನು ಪಡೀರಿ ನೀವು ಮನಸ್ಸನ್ನು ಶುದ್ಧ ಮಾಡಿಕೊಳ್ತಾ ಹೋಗ್ತಾ ಇದ್ದರೂ ಕೂಡ ಇವುಗಳನ್ನು ಅನುಭವಿಸಲೇಬೇಕು ನೋಡಲೇಬೇಕು ಕೇಳಲೇಬೇಕು ಆಘ್ರಾಣಿಸಲೇಬೇಕು ಇದೇ ಪ್ರಪಂಚ ಪ್ರಪಂಚ ಅಂದ್ರೇ ಇದು ಈ ಐದು ಕಣ್ಣು ಕಿವಿ ಮೂಗುನಾಲಿಗೆ ಚರ್ಮ ನಮಗೆ ಸಿಕ್ಕುವ ಪ್ರತಿಯೊಂದು ಸುಖವೂ ಕೂಡ ಈ ಐದೆ ಕಣ್ಣಿಗೆ ಸುಖ ಕಿವಿಗೆ ಸುಖ ನಾಲಿಗೆಗೆ ಸುಖ ಮೂಗಿಗೆ ಸುಖ ಚರ್ಮಕ್ಕೆ ಸುಖ ಆಲೋಚನೆ ಮಾಡಿ ಈ ಐದು ಸುಖ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಸುಖ ಇದೆಯಾ ಇಲ್ಲ ದುಃಖವೂ ಕೂಡ ಈ ಐದರಿಂದಾನೇ ಬರುವುದು ಇದನ್ನು ನಾವು ಅರಿತುಕೊಂಡು ದೇಹದ ಮುಖಾಂತರ ವಿಚಾರ ಮಾಡ್ತಾ ಮನಸ್ಸನ್ನು ಶುದ್ಧ ಮಾಡ್ತಾ ದೇಹದ ಕೊಳೆ ನಿಮಗೂ ಕಾಣಿಸ್ತದೆ ನನಗೆ ಕಾಣಿಸ್ತದೆ ಮಲವಿರದ ಮೈ ಇರದು ಕೊಳೆ ಇರದ ಮನವಿರದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಕಶ್ಮಲ ಇದ್ದೇ ಇದೆ ಸ್ವಾಮೀಜಿ ಅವರ ಮನಸ್ಸು ಪ್ರಶಾಂತವಾಗಿದೆ ಮನಸ್ಸು ಪ್ರಶಾಂತವಾಗುವುದು ಸತ್ತಾಗ ಮಾತ್ರ ಬದುಕಿರುವಷ್ಟು ಸಮಯ ಅದು ಶಾಂತವಾಗಲಿಕ್ಕೆ ಸಾಧ್ಯವೇ ಇಲ್ಲ ಶಾಂತ ಆಯಿತು ಒಂದು ಸತ್ತಾಗ ಇನ್ನೊಂದು ನಿದ್ದೆಗೆ ಹೋದಾಗ ನೀವು ಬದುಕಿದ್ದೀರಾ ಅಂದರೆ ಮನಸ್ಸು ಕುಣಿಯಲೇಬೇಕು ಮನಸ್ಸಿನ ಕುಣಿವಿಕೆಗೆ ಹೆಸರು ಬದುಕು ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ ಯೋ ಸ್ವಾಮೀಜಿ ಅವ್ರ ಮನಸ್ಸು ಪ್ರಶಾಂತವಾಗಿರ್ತದೆ ಇಲ್ಲ ನಾನು ಏನು ಹೇಳಬಹುದು ನನ್ನ ಮನಸ್ಸಿನ ಬಗ್ಗೆ ಹೇಳಬಹುದು ನನ್ನ ಮನಸ್ಸಿನ ಬಗ್ಗೆ ನಾನು ನಿಷ್ಠೆಯಿಂದ ಸತ್ಯವನ್ನು ಹೇಳಿದ್ರೆ ಎಲ್ಲರ ಮನಸ್ಸು ಅಷ್ಟೆ ತುಂಬ ಜನ ಪ್ರವಚನಗಳನ್ನು ಕೇಳಿ ಆದಮೇಲೆ ಹೇಳ್ತಾರೆ ಸ್ವಾಮೀಜಿ ಮನಸ್ಸಿಗೆ ನಾಟುವಂತೆ ಹೇಳಿದ್ರಿ ಸ್ವಾಮಿ ನನ್ನ ಮನಸ್ಸಿನ ಕಥೆಯನ್ನು ನಾನು ಹೇಳಿದೆ ಅಷ್ಟೇ ನಿಮಗೂ ಅಷ್ಟೇ ನಿಮ್ಮ ಮನಸ್ಸು ಅದೇ ರೀತೀನಿ ಯಾರ ಮನಸ್ಸೇ ಆಗಲಿ ನಾನು ಮಾತನಾಡ್ತಾ ಇದ್ದೀನಿ ಮನಸ್ಸು ಕುಣಿಯಬೇಕು ನೀವು ಕೇಳ್ತಾ ಇದ್ದೀರಾ ಮನಸ್ಸು ಕುಣಿಯಬೇಕು ಇದೇ ಜೀವನ ಈ ಮನಸ್ಸು ಕೊಳೆಯಾಗ್ತಾನೆ ಇರ್ತದೆ ಅಚ್ಚರಿಯಲ್ಲ ಡಿವಿಜೋರ್ ಮಾತು ಕೇಳಿ ಮನಸ್ಸು ಕೊಳೆಯುವುದು ಅಚ್ಚರಿಯಲ್ಲ ಕೊಳೆಯ ದಿಹುದಚ್ಚರಿಯೋ ಯಾರೋ ನನ್ನನ್ನು ಬೈತಾರೆ ಪ್ರತ್ಯುತ್ತರ ಕೊಡುವುದು ಆಶ್ಚರ್ಯ ಏನಲ್ಲ ಇಲ್ಲ ನಾನು ನನ್ನ ಮನಸ್ಸಿಗೆ ಹೇಳ್ತೇನೆ ಅವರು ಏನೇ ಹೇಳಲಿ ನಾನು ಪ್ರತಿಕ್ರಿಯಿಸುವುದಿಲ್ಲ ಮನಸ್ಸು ಪ್ರತಿಕ್ರಿಯಿಸಬೇಕು ಅಂತದೆ ನಾನು ಮನಸ್ಸಿಗೆ ಹೇಳ್ತೇನೆ ಪ್ರತಿಕ್ರಿಯಿಸಬೇಡ ಕಷ್ಟ ಬರ್ತದೆ ಸಹಿಸಿಕೊಳ್ಳುವ ಇದು ಜೀವನದಲ್ಲಿ ಕಲಿಯಬೇಕಾಗಿರುವುದು ಏನು ಮಾಡಬೇಕಾಗಾದರೆ ಮನಸ್ಸಿಗೆ ಜಳಕವಾಗಿಸು ಬಾಳ್ಗೆ ಶುದ್ಧ ಮಾಡು ಶುದ್ಧ ಮಾಡು ಹೇಗೆ ಶುದ್ಧ ಮಾಡುವುದು ನನಗೆ ಪ್ರವಚನ ಒಂದೂವರೆ ತಾಸು ಆಲೋಚನೆ ಮಾಡುವುದು ನನ್ನ ಮನಸ್ಸಿನ ಶುದ್ಧತೆ ನೀವು ಇಲ್ಲಿ ಬಂದು ಒಂದೂವರೆ ತಾಸು ಕೂತ್ಕೊಳ್ಳುವುದು ನಿಮ್ಮ ಮನಸ್ಸಿನ ಶುದ್ಧತೆ ಅಷ್ಟೇ ನೋಡಿ ನಮ್ಮ ಪೂರ್ವಜರು ಎಷ್ಟು ಆಲೋಚನೆಯನ್ನು ಮಾಡಿದ್ದಾರೆ ಅಂತ ಚಿಂತನೆ ಮಾಡುವ ಯಾರಾದರೂ ನಮ್ಮ ಮನೆಗೆ ಬಂದರೆ ಏನು ಹೇಳ್ತೇವೆ ನಾವು ಮೊದಲಿಗೆ ಬನ್ನಿ ಕರಿತೇವೆ ಬಂದ ಮೇಲೆ ಕೂತ್ಕೊಳ್ಳಿ ಕೂತ್ಕೊಂಡಾದಮೇಲೆ ಕೈ ಕಾಲು ತೊಳ್ಕೊಳ್ಳಿ ಕೈಕಾಲು ತೊಳೆದಾದಮೇಲೆ ಕುಡಿಲಿಕ್ಕೆ ಕಾಫಿನೋ ಟೀನೋ ಬೆಳಗ್ಗಿನ ಸಮಯ ಮಾಡಿದ್ರೆ ಸ್ನಾನ ಮಾಡಿ ಒಂದು ಟವಲ್ ಕೊಡ್ತೇವೆ ಅಥವಾ ಕುಂಕುಮನೋ ಚಂದನೋ ಇಟ್ಕೊಳ್ಳೋದಾದರೆ ಕೊಡ್ತೇವೆ ತಿಂಡಿ ಕೊಡ್ತೇವೆ ಅಥವಾ ಊಟ ಕೊಡ್ತೇವೆ ಎಲ್ಲ ಆದಮೇಲೆ ಹೋಗಿಟ್ಟು ಬನ್ನಿ ಅಂತ ಕಳಿಸ್ತೇವೆ ಇಷ್ಟು ಮಾಡ್ತೀವಲ್ವಾ ಮಾಡೇ ಮಾಡ್ತೀವಿ ಪೂಜೆ ಅಂದರೆ ಏನು ಸ್ವಾಮಿ ಅದೇ ಒಳಗೆ ಬನ್ನಿ ಆವಾಹಯಾಮಿ ಕೂತ್ಕೊಳ್ಳಿ ಆಸನ ಸಮರ್ಪಯಾಮಿ ಕೈಕಾಲು ತೊಳ್ಕೊಳ್ಳಿ ಪಾದಯೋಹ ಸಮರ್ಪಯಾಮಿ ಸಮರ್ಪೆಯ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಕಾಫಿ ಟೀ ಕುಡೀರಿ ಮುಖೆ ಆಚಮನೀಯಂ ಸಮರ್ಪಯಾಮಿ ಸ್ನಾನ ಮಾಡಿ ಸ್ನಪಯಾಮಿ ಟವಲ್ ತಗೊಳ್ಳಿ ವಸ್ತ್ರ ಸಮರ್ಪಯಾಮಿ ನೈವೇದ್ಯಂ ನಿವೇದಯಾಮಿ ಉದ್ವಾಸ ಏನಾದರೂ ವ್ಯತ್ಯಾಸ ಇದೆಯಾ ಅತಿಥಿಯೂ ಕೂಡ ನಮಗೆ ದೇವರೇ ಸ್ವಲ್ಪ ಆಲೋಚನೆಯನ್ನು ಮಾಡಿ ಎಲ್ಲೋ ಹುಡುಕುವುದಲ್ಲ ನಾನು ನಾನು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಅದು ಮನಸ್ಸಿನ ಶುದ್ಧತೆಗಾಗಿಯೇ ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ ಈ ಪ್ರಾರಬ್ಧವನ್ನ ಅನುಭವಿಸುವುದೇನಿದೆ ಅದೇ ಮಾಯೆಯೊಡನೆಯ ಆಡುವ ಆಟ ಸುಳ್ಳು ಆದರೂ ಬದುಕಬೇಕು ಅದೇ ಮಾಯೆಯಲ್ಲಿ ಆಡುವುದು ಆಲೋಚನೆ ಮಾಡಿ ಈ ಹೆಸರು ಏನಿದೆ ನನಗೆ ಅದು ಸುಳ್ಳು ಅದು ಇಲ್ಲ ದೇಹದಲ್ಲಿ ಯಾವ ಭಾಗದಲ್ಲಿ ತೆಗೆದರೂ ಕೂಡ ಈ ಹೆಸರು ಕಾಣಿಸುವುದಿಲ್ಲ ನಿಮಗೆ ಆದರೂ ಯಾರಾದರೂ ಕೂಗಿದ್ರೆ ಹಾಂ ತಿರುಗ್ತೇನೆ ನಾನು ಆಟ ಆಡಲೇಬೇಕು ಅಜ್ಞಾನಕ್ಕೆ ಇನ್ನೊಂದು ಹೆಸರೇ ಮಾಯ ಆಚಾರ್ಯಶಂಕರರು ಶತಶ್ಲೋಕಿಯಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ ಈ ನಮ್ಮ ಅಜ್ಞಾನ ಅಥವಾ ಮೂರ್ಖತನ ಅದಕ್ಕೆ ನಾಲ್ಕು ಗುಣಗಳನ್ನು ಕೊಡ್ತಾರೆ ನಮ್ಮ ಅಜ್ಞಾನ ಅಥವಾ ನಮ್ಮ ಮೂರ್ಖತನ ಏನಿದೆ ಅದು ನಾಲ್ಕು ಉದಾಹರಣೆ ಮೊದಲನೇದು ನೂತನ ಯುವತಿ ನಮ್ಮ ಮೂರ್ಖತನ ಅಜ್ಞಾನ ಎಂಗ್ ಎವರ್ ಬ್ಯೂಟಿಫುಲ್ ಗರ್ಲ್ ಅಂತೆ ಅಂದರೆ ಏನು ತಪ್ಪುಗಳು ನಿಲ್ಲುವುದಿಲ್ಲ ಆ ನಿತ್ಯ ನೂತನ ಯುವತಿ ಅಂದರೆ ಏನು ಆ ಯೌವನ ಅನ್ನುವಂಥದ್ದು ಸ್ಥಿರವಲ್ಲ ಹೋಗ್ತಾ ಇರ್ತದೆ ಇನ್ನೊಬ್ಬರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತದೆ ಇನ್ನೊಬ್ಬರು ಬರ್ತಾ ಇರ್ತದೆ ಹಾಗೆ ನಮ್ಮ ತಪ್ಪುಗಳು ಇದನ್ನು ತಿದ್ದುಕೊಂಡೆ ಅನ್ನುವಷ್ಟೊತ್ತಿಗೆ ಇನ್ನೊಂದು ಹೊಸ ತಪ್ಪು ಮಾಡಿರ್ತೇವೆ ನಾವು ತಪ್ಪುಗಳು ಎರೋನಿಯಸ್ ನಾಲೆಜ್ ಅಥವಾ ತಪ್ಪು ತಿಳುವಳಿಕೆ ಒಂದನ್ನು ಬಿಟ್ಟರೆ ಇನ್ನೊಂದರಲ್ಲಿ ಎರಡನೇದೇನು ಅಘಟಿತ ಘಟನಾ ಪೇಷಲ ಇಲ್ಲದೆ ಇರುವುದನ್ನು ಇದ್ದಂತೆ ಭ್ರಮಿಸ್ತೇವೆ ಇದೇ ಮಾಯೆ ಮತ್ತು ಭ್ರಮಿಸಿದಾಗ ಆರಂಭದಲ್ಲಿ ಯಾವಾಗಲೂ ಕೂಡ ಸಿಹಿನೇ ಅದು ಮೂರನೇದು ನಮ್ಮ ತಪ್ಪು ಆರಂಭದಲ್ಲಿ ಯಾವಾಗಲೂ ಸಿಹಿನೇ ಆಯಿತು ಯಾರತ್ರೂ ಹೋಗ್ತೇನೆ ಜ್ಞಾನವನ್ನು ಪಡೆದುಕೊಳ್ತೇನೆ ಆದರೆ ಆ ಶಾಸ್ತ್ರದಿಂದ ಗುರುವಿನಿಂದ ಬಂದ ಜ್ಞಾನ ಏನಿದೆ ಶ್ರುತಿ ಭವ ವಯುನಾನಿ ಆಚ್ಛಾದಯಂತೆ ಮುಚ್ಚಿಬಿಡ್ತದಂತೆ ಎಷ್ಟೇ ಜ್ಞಾನವನ್ನು ಪಡೆದುಕೊಂಡರೂ ಕೂಡ ಈ ನಮ್ಮ ಅಜ್ಞಾನಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಜ್ಞಾನೇನ ಆವೃತ ಅದು ಆವೃತವನ್ನು ಮುಚ್ಚಿಬಿಡ್ತದದು ಅಜ್ಞಾನೇನು ಆವೃತ ಜ್ಞಾನ ಮುಚ್ಚಿಬಿಡ್ತದೆ ಜ್ಞಾನವನ್ನು ಅದರಿಂದ ಮಾಡಬೇಕು ನಾಟಕ ಆಡುವಷ್ಟೆ ಬೊಮ್ಮನನ್ನು ಭಚಿಸುತ್ತ ಅದನ್ನೇ ಹೇಳುವುದು ಎರಡು ಕೋಣೆಗಳ ಮಾಡು ಮನದಾಲಯದೆ ಹೊರ ಕೋಣೆಯಲ್ಲಿ ಲೋಗ ರಾಟಗಳ ನಾಡು ವಿರಮಿಸೊಬ್ಬನೇ ಒಳ ಮನೆಯ ಶಾಂತಿಯಲಿ ವರ ಯೋಗ ಸೂತ್ರವಿದು ಮಂಕುತಿಮ್ಮ ನಟ್ಕಾಡಲೇಬೇಕು ಮಾಯೆಯೊಡನೆ ಆಡಬೇಕು ಬೊಮ್ಮನನ್ನು ಭಜಿಸಬೇಕು ಬೊಮ್ಮನನ್ನು ಭಜಿಸುವುದು ಅಂದರೆ ಏನು ಬೊಮ್ಮನನ್ನು ಭಜಿಸುವುದು ಅಂದರೆ ಬ್ರಹ್ಮಸ್ವರೂಪ ನಾನಿದ್ದೇನೆ ಆತ್ಮಸ್ವರೂಪ ನಾನಿದ್ದೇನೆ ಅಜಂ ನಿರ್ವಿಕಲ್ಪಂ ನಿರಾಕಾರಂ ಇದು ನನ್ನ ನಿಜ ಸ್ವರೂಪ ಇದರ ಅರಿವು ನಮಗೆ ಇರಬೇಕು ಸ್ವಾಮಿ ನಮ್ಮ ಶಾಸ್ತ್ರ ಬ್ರಹ್ಮ ಸ್ವರೂಪವನ್ನು ವಿವರಿಸ್ತದೆ ಆದರೆ ವಿಚಿತ್ರ ಏನಂದರೆ ನಮ್ಮ ಮನಸ್ಸಿಗೆ ಯಾವಾಗಲೂ ಕೂಡ ಅಬ್ಜೆಕ್ಟಿಫಿಕೇಷನ್ ಹೊರಗಡೆ ಹೋಗಿ ಅಭ್ಯಾಸ ಶಾಸ್ತ್ರ ಹೇಳುವುದು ಬ್ರಹ್ಮ ಸ್ವರೂಪ ಅಂದರೆ ಅದು ನನ್ನ ಸ್ವರೂಪ ನಿರ್ವಿಕಲ್ಪಂ ನಿರಾಕಾರಂ ಬ್ರಹ್ಮ ಅಂದರೆ ನಾನು ನಿರಾಕಾರ ಇದು ನಮಗೆ ಅರ್ಥ ಆಗಬೇಕು ಸ್ವಾಮೀಜಿ ನನಗೆ ಆಕಾರ ಇಲ್ಲವ ಇಲ್ಲ ಸ್ವಾಮೀಜಿ ಈ ಆಕಾರ ಇದೆಯಲ್ಲ ಇದು ಬದಲಾಗ್ತಾ ಇದೆ ನಾನು ಬದಲಾಗ್ತಾ ಇಲ್ಲ ಕೈ ಇದೆ ಇವತ್ತು ಕೈ ಹೋಗಬಹುದು ನಾಳೆ ಕಾಲು ಹೋಗಬಹುದು ನಾಳೆ ಅಲ್ವಾ ಡಯಾಬಿಟಿಕ್ ಪೇಷಂಟ್ಸ್ಗೆ ಡಾಕ್ಟರ್ ಹೇಳ್ತಾರೆ ಅಪ್ಪ ಮುಖ ತೊಳಿದಾಯರು ಚಿಂತೆ ಇಲ್ಲ ಕಾಲನ್ನು ಚೆನ್ನಾಗಿ ತೊಳುಕೋ ಅಂತ ಯಾಕೆ ಕಾಲಿಗೆ ಗಾಯ ಆದರೆ ಬೇಗ ವಾಸಿ ಆಗಲ್ಲ ಹೇಳಿದ ಮಾತು ಕೇಳಲ್ಲ ನಾವು ಕಾಲಿಗೆ ಗಾಯ ಆಯಿತು ಡಾಕ್ಟ್ರ್ ಹೇಳ್ತಾರೆ ನೋಡು ನೀನು ಬದುಕಬೇಕು ಅಂದರೆ ನಿನ್ನ ಕಾಲನ್ನು ಆ್ಯಂಪ್ಯೂಟ್ ಕತ್ತರಿಸಬೇಕು ನಾನು ಹೇಳ್ತೇನೆ ಕೊಡಿ ಫಾರ್ಮ್ ಸೈನ್ ಆಗ್ತೇನೆ ಯಾಕೆ ಕತ್ತರಿಸಿ ಯಾಕೆ ಕತ್ತರಿಸಿ ನಾನು ಬದುಕಬೇಕು ವಿಚಾರ ಮಾಡಿ ಕಣ್ಣು ಕಾಣಿಸುವುದಿಲ್ಲ ಶುಗರ್ ಜಾಸ್ತಿ ಆದರೆ ನಾನಿದ್ದೇನೆ ಕಾಲು ಎರಡೂ ಹೋಯಿತು ನಾನಿದ್ದೇನೆ ಕಿಡ್ನಿ ಕೆಲಸ ಮಾಡಲ್ಲ ನಾನಿದ್ದೇನೆ ಈ ಶರೀರ ಒಂದೊಂದಾಗಿ ಹೋದರೂ ನಾನು ಮಾತ್ರ ಇದ್ದೇ ಇದ್ದೇನೆ ಆ ನಾನು ಇವಾಗ ಆಲೋಚನೆ ಮಾಡಿ ನಿರಾಕಾರ ಒಬ್ಬ ಚಿತ್ರಕಾರ ನಿಮ್ಮ ಚಿತ್ರವನ್ನು ಬರೀಬೋದು ಆದರೆ ನನ್ನನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ನೀವು ಕನ್ನಡಿಯ ಮುಂದೆ ಹೋಗಿ ನಿಂತ್ಕೊಳ್ಳಿ ಕನ್ನಡಿಯ ಮುಂದೆ ಕಾಣಿಸುವುದು ಈ ದೇಹದ ಪ್ರತಿಬಿಂಬ ನಿಮ್ಮ ಪ್ರತಿಬಿಂಬ ಇಲ್ಲ ಯಾಕೆ ನಿಮಗೆ ಆಕಾರವೇ ಇಲ್ಲ ನೀವು ಸರ್ವವ್ಯಾಪಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ಆರಂಭದಲ್ಲಿ ಶಾಸ್ತ್ರ ಹೇಳ್ತದೆ ಸಗುಣದಿಂದ ನಿರ್ಗುಣಕ್ಕೆ ಹೋಗು ನಮ್ಮ ಶಾಸ್ತ್ರ ಎಲ್ಲ ಹೇಗೆ ಅಂದರೆ ಮೊದಲು ಹೇಳ್ತದೆ ಒಬ್ಬ ಇಷ್ಟ ದೇವನನ್ನು ಇಟ್ಟುಕೋ ರಾಮನ ಭಕ್ತಾನೋ ಕೃಷ್ಣನ ಭಕ್ತಾನೋ ಯಾವುದೋ ಒಂದು ದೇವರನ್ನು ಇಟ್ಟುಕೊಡು ತದನಂತರ ವಿಚಾರ ಮಾಡು ವಿಚಾರ ಮಾಡಿದಾಗ ನಿನಗೆ ಗೊತ್ತಾಗ್ತದೆ ದೇವ ಒಬ್ಬ ಅಲ್ಲ ಹಲವಾರು ಜನ ಅನೇಕ ರೂಪ ಈಶ್ವರ ಏಕರೂಪ ಈಶ್ವರ ಆರಂಭದಲ್ಲಿ ಅನೇಕ ರೂಪ ಅನೇಕ ರೂಪ ಆದ ಮೇಲೆ ಶಾಸ್ತ್ರ ಅಲ್ಲಿಗೆ ನಿಲ್ಲಲ್ಲ ಅರೂಪ ಅವನಿಗೆ ಆಕಾರವೇ ಇಲ್ಲ ಇದು ನಮ್ಮ ಶಾಸ್ತ್ರ ನಮಗೆ ಹೇಳಿಕೊಡುವಂತಹದ್ದು ಇದನ್ನ ನಾವು ತಿಳ್ಕೊಳ್ಬೇಕು ನಾವು ಪೂಜೆ ಮಾಡುವುದು ಭಜನೆ ಮಾಡುವುದು ಆ ಮನಸ್ಸನ್ನ ಮೇಲಕ್ಕೆ ಎತ್ತಲಿಕ್ಕೆ ದೇವಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದಲಂಕಾರ ಮನಸ್ಸಿನುದ್ಧಾರ ಭಾವವಂ ಕ್ಷುಲ್ಲ ಜಗದಿಂಬಿಡಿಸಿ ಮೇಲೊಯ್ಯುವುದು ಆವು ದಾದೋಡ ಮೊಳಿತು ಮಂಕುತಿಮ್ಮ ಎಷ್ಟು ಚಂದದಲ್ಲಿ ಹೇಳಿದ್ದಾರೆ ನೋಡಿ ನಾನು ಮಾಡುವ ದೇವರ ಪೂಜೆ ಎಲ್ಲವೂ ಒಂದು ಅಲಂಕಾರ ಅಷ್ಟೇ ಜೀವನಕ್ಕೆ ಅಲಂಕಾರ ಶಾಸ್ತ್ರ ಅಂತೂ ಉಂಟು ಶಬ್ದಗಳಿಗೆ ಅಲಂಕಾರವನ್ನು ಕೊಡ್ತೇವೆ ಅರ್ಥವನ್ನು ಅಲಂಕಾರದ ಮುಖಾಂತರ ತೋರಿಸ್ತೇವೆ ಒಂದು ಪದ್ಯದಲ್ಲಿ ಶಬ್ದಾಲಂಕಾರ ಅರ್ಥಾಲಂಕಾರಗಳನ್ನು ತೋರಿಸ್ತೇವೆ ಆದರೆ ಜೀವನಕ್ಕೆ ಅಲಂಕಾರ ಬೇಕು ಹೇಗೆ ಮನಸ್ಸಿನ ಉದ್ಧಾರದ ಮುಖಾಂತರ ಮನಸ್ಸನ್ನು ಉದ್ಧಾರ ಮಾಡಿಕೊಳ್ಬೇಕು ಈ ಮನಸ್ಸನ್ನು ಉದ್ಧಾರ ಮಾಡಿಕೊಂಡ್ರೆ ಏನು ಪ್ರಯೋಜನ ನನಗೆ ಶಾಂತಿ ಈ ಮನಸ್ಸು ಬಹಳ ವಿಚಿತ್ರ ಸ್ವಾಮಿ ಎಷ್ಟು ವಿಚಿತ್ರ ಇದೆ ಅಂದರೆ ಈ ಮನಸ್ಸಿಗೆ ಗೊತ್ತಿರುವುದು ಎರಡೇ ಒಂದು ಅದನ್ನು ನಾನು ಹಿಡೀಬೇಕು ಇಲ್ಲ ಅದು ನನ್ನನ್ನು ಹಿಡಿತದೆ ನಾವೆಲ್ಲರೂ ಮನಸ್ಸಿನ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ ಆ ಮನಸ್ಸು ಕುಣಿಸಿದ ಹಾಗೆ ನಾವು ಕುಣಿತಾ ಇದ್ದೇವೆ ಮಾಡಬೇಕಾಗಿರೋದೇನು ಆ ಮನಸ್ಸನ್ನು ಕುಣಿಯುವುದನ್ನು ನಿಲ್ಲಿಸಲಿಕ್ಕಾಗಲ್ಲ ನಾವು ಕುಣಿಸಬೇಕಷ್ಟೆ ನಾವು ಕುಣಿಸುವುದು ಅಂದರೆ ಏನು ಶಂಕರರು ಹೇಳ್ತಾರಲ್ಲ ಸತ್ಸಂಗತ್ವೇ ನಿಸ್ಸಂಗತ್ವಂ ನಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ నిశ్చలతత్వం నిశ్చలతత్వే జీవన్ముక్తి ఎల్లూ హ మనస్సన్న సత్సంగదత్త కరెదుకొండ మనస్సు సత్సంగి నిల్తదో ఆవగా నిస్సంగ ಬೇರೆಯವಗಳ ಜೊತೆಯಲ್ಲಿ ಮನಸ್ಸು ಹೋಗುವುದಿಲ್ಲ ಯಾವಾಗ ಬೇರೆಯವರ ಜೊತೆಯಲ್ಲಿ ಮನಸ್ಸು ಹೋಗುವುದಿಲ್ಲವೋ ನಿಸ್ಸಂಗತ್ವೇ ನಿಶ್ಚಲ ನಿಶ್ಚಲವಾಗ್ತದೆ ಮನಸ್ಸು ನಿಶ್ಚಲ ತತ್ವೇ ಜೀವನ್ಮುಕ್ತಿ ನಮಗೆಲ್ಲರಿಗೂ ಕೂಡ ನಿಶ್ಚಿಂತೆಯಾಗಿರಬೇಕು ಅಂತ ಆಸೆ ಆದರೆ ಆಗಲ್ಲ ಶಿಶುನಾಳ ಶರೀಫ್ರ ಹೇಳ್ತಾರೆ ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ ಸುತ್ತಲೂ ದುಶ್ಚಿಂತೆ ಮಧ್ಯದಲ್ಲಿ ಆಸೆ ನಿಶ್ಚಿಂತನಾಗಬೇಕು ಯಾಕೋ ಎಲೋ ನಿನಗೀ ಭ್ರಾಂತಿ ಇದೊಂದು ಭ್ರಾಂತಿ ಅಷ್ಟೇ ನಿನಗೆ ಯಾಕೆ ನಾಳೆಗಾಗುವುದೀಗಂತಿ ನಾಳೆಗೆ ನಡಿಬೇಕಾಗಿತ್ತೋ ಈಗಲೇ ನಡೀಲಿ ಅಂತೀಯ ಅವರನ್ನು ಕಂಡರೆ ಅವರಂತೆ ಮತ್ತಿವರಾನು ಕಂಡರೆ ಇವರಂತೆ ಅವರಿವರರಿಯದೆ ತನಗೂ ತಿಳಿಯದೆ ಮೂಕನಾಗಿ ಸುಮ್ಮನೆ ಕುಂತಿ. ನಿಶ್ಚಿಂತನಾಗಬೇಕಂತಿ ನಿಶ್ಚಿಂತೆಯಾಗಿರಬೇಕು ಅಂತ ಆಸೆ ಆದರೆ ಆಗಲ್ಲ ಅವರನ್ನು ನೋಡಿದ್ರೆ ರೀತಿ ಇರಬೇಕು ಅನಿಸ್ತದೆ ಇವರನ್ನು ನೋಡಿದ್ರೆ ಇವ ರೀತಿ ಇರಬೇಕು ಅನಿಸ್ತದೆ ರೀತಿ ಆಗಲ್ಲ ಇವ ರೀತಿ ಆಗಲ್ಲ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಮನಸ್ಸನ್ನು ಸತ್ಸಂಗದ ಮುಖಾಂತರ ಮೋಹವನ್ನು ದಾಟಿ ಬರಬೇಕು ಹೀಗೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯಾವಾಗ ನೀನು ವಿಷಯಗಳನ್ನು ಚಿಂತನೆ ಮಾಡ್ತೀಯೋ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಕಾಮಃ ಕಾಮಾತ್ ಕ್ರೋಧೋ ಜಾಯತೆ ಇದು ಒಂದು ಚೈನ್ ಯಾವಾಗ ವಿಷಯಗಳ ಜೊತೆಯಲ್ಲಿ ನಾನು ನನ್ನನ್ನು ತೊಡಗಿಸಿಕೊಳ್ತೇನೋ ನಂತರ ಆಸಕ್ತಿ ಆಸಕ್ತಿಯಿಂದ ಬೇಕು ಕಾಮ ಬೇಕಾದದ್ದು ಸಿಕ್ಕಲಿಲ್ಲ ಕ್ರೋಧ ಕ್ರೋಧದಿಂದ ಸಮೋಹ ಸಮೋಹದಿಂದ ಬುದ್ಧಿನಾಶ ಬುದ್ಧಿನಾಶದಿಂದ ಪ್ರಣಶ್ಯತಿ ಎರಡು ಮಾರ್ಗಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಎರಡು ಮಾರ್ಗ ನಮ್ಮ ಮುಂದೆ ಇದೆ ನಾನು ಯಾವ ಮಾರ್ಗದಲ್ಲಿ ಬೇಕಾದರೂ ಹೋಗ್ಬೋದು ಭಜನೆಯನ್ನು ಮಾಡು ಪೂಜೆಯನ್ನು ಮಾಡು ಚಿಂತನೆಯನ್ನು ಮಾಡು ಸತ್ಸಂಗಕ್ಕೆ ಹೋಗು ಇವೆಲ್ಲವೂ ನಮ್ಮ ಜೀವನಕ್ಕೆ ಅಲಂಕಾರಗಳು ಭಾವವಂ ಕ್ಷುಲ್ಲ ಜಗದಿಮ್ಮೆಲೊಯ್ಯುವುದು ಈ ಕೆಳಗೆ ಬೀಳುವ ಜಗತ್ತಿನಿಂದ ನನ್ನನ್ನು ಮೇಲಕ್ಕೆ ಕರೆದುಕೊಂಡು ಹೋಗುವಂತಹ ಯಾವುದೇ ಮಾರ್ಗ ಇರಲಿ ಗುಡಿಯ ಪೂಜೆಯೋ ಕಥೆಯೊ ಸೊಗಸು ನೋಟವೋ ಹಾಡು ಬಡವರಿಂಗು ಪ್ರಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀ ಒಡದೆ ಬಿಡುಗಡೆಯೋ ಜೀವಕ್ಕೆ ಮರುಳ ಮುನಿಯ ಗುಡಿಯ ಪೂಜೆ ದೇವಸ್ಥಾನದಲ್ಲಿ ಪೂಜೆ ಮಾಡು ಕಥೆ ಸತ್ಸಂಗಕ್ಕೆ ಬಾ ಸೊಗಸು ಒಂದು ಒಳ್ಳೆಯ ರೀತಿಯಲ್ಲಿ ಅಲಂಕಾರವನ್ನು ಮಾಡು ಪ್ರಕೃತಿ ಸೌಂದರ್ಯವನ್ನು ಸವಿ ಹಾಡು ಹಾಡು ತನ್ಮಯನಾಗಿ ಹಾಡು ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡು ಸ್ವಾಮೀಜಿ ಇದರ ಯಾವುದರಲ್ಲೂ ನನಗೆ ಆಸಕ್ತಿ ಇಲ್ಲ ಬಡಬರಿಂಗು ಪ್ರಕೃತಿಯೋ ನಾನು ಸಮಾಜ ಸೇವೆಯನ್ನು ಮಾಡ್ತೀನಿ ಮಾಡು ಇದೆಲ್ಲವೂ ಕೂಡ ಮನದ ಬಡಿದಾಟವನ್ನು ನಿಲ್ಲಿಸುವುದಕ್ಕೆ ನಮ್ಮ ಮನಸ್ಸಿನ ಒಂದು ಏನೊಂದು ಚಾಂಚಲ್ಯ ಇದೆ ಅದನ್ನು ನಿಲ್ಲಿಸಿ ನೆಮ್ಮದಿಯನ್ನು ಪಂದುವುದಕ್ಕೋಸ್ಕರ ಬೇರೆ ಇನ್ಯಾವುದಕ್ಕೂ ಅಲ್ಲ ಇದನ್ನ ಅರ್ಥ ಮಾಡಿಕೊಳ್ಬೇಕು ಯಾಕೆಂದರೆ ಈ ಮನಸ್ಸು ಬಹಳ ಬಹಳ ಕಷ್ಟ ಈ ಡಿ ಅವರ ವಿಚಾರ ಏನಿದೆ ಅದೇ ನನಗೆ ಆಶ್ಚರ್ಯ ತರ್ತೈತೆ ಎಷ್ಟೋ ಸತಿ ಮುನಿಯನ ಕಗ್ಗದಲ್ಲಿ ಹೇಳ್ತಾರೆ ಈ ಮನುಷ್ಯ ಅನ್ನುವಂಥವನು ಎಷ್ಟು ವಿಚಿತ್ರ ಇದ್ದಾನೆ ಅನಿಲಗತಿ ಝಲಧಾರೆ ದಿನಪರಶ್ಮಿಗಳಿಂದ ಜನ ಕಾರ್ಯಯಂತ್ರಗಳ ನಿರವಿಸುವ ಚತುರರ್ ಮನುಜ ಹೃದಯೋದ್ವೇಗ ಶಕ್ತಿಯನ್ನು ಯಂತ್ರಕ್ಕೆ ವಿನಿಯೋಜಿಸರ ದೇಕೆ ಮರುಳ ಮುನಿಯ ಆಶ್ಚರ್ಯ ಆಗುತ್ತೆ ನಿಮಗೆ ಈ ಮನಸ್ಸು ಅನ್ನುವಂಥದ್ದಕ್ಕೆ ಎಷ್ಟೊಂದು ಶಕ್ತಿ ಇದೆ ಎಲೆಕ್ಟ್ರಿಸಿಟಿಯನ್ನು ನಾವು ಹಲವಾರು ರೀತಿಯಲ್ಲಿ ಉತ್ಪಾದನೆಯನ್ನು ಮಾಡ್ತೇವೆ ಅನಿಲ ಗತಿ ಗಾಳಿ ಅನ್ನುವಂತಹದ್ದನ್ನ ವಿಂಡ್ ಎನರ್ಜಿ ಅಂತ ಕರಿತೇವೆ ಗತಿ ಅಂದರೆ ಏನು ಗಾಳಿಯ ಒಂದು ಸ್ಪೀಡ್ಗೆ ನಾವು ಎಲೆಕ್ಟ್ರಿಸಿಟಿಯನ್ನು ಕಂಡುಹಿಡಿತೇವೆ ಜಲಧಾರೆ ಹೈಡ್ರೋ ನೀರು ಅನ್ನುವಂಥದ್ದು ಕೆಳಗೆ ಬೀಳುವಾಗ ಅಟರ್ಬನ್ ತಿರುಗಿ ಎಲೆಕ್ಟ್ರಿಸಿಟಿ ದಿನಪರಶ್ಮಿ ಸೋಲಾರ್ ಎನರ್ಜಿ ಅನಿಲಗತಿ ಜಲಧಾರೆ ದಿನಪರಶ್ಮಿಗಳಿಂದ ಜನ ಕಾರ್ಯ ಯಂತ್ರಗಳ ನಿರವಿಸುವ ಚತುರರು ನಮ್ಮ ವಿಜ್ಞಾನಿಗಳು ಅನ್ನುವಂಥವ್ರು ಏನು ಮಾಡ್ತಾರೆ ಈ ಎಲ್ಲದರಿಂದ ಜನರಿಗೆ ಉಪಯುಕ್ತವಾಗುವಂತಹ ಯಂತ್ರಗಳನ್ನು ನಡೆಸುವುದಕ್ಕೆ ಎಲೆಕ್ಟ್ರಿಸಿಟಿ ಎನ್ನುವಂಥದ್ದನ್ನು ಕಂಡುಹಿಡಿದ್ರು ಒಂದು ಹೊಸ ಸಜೆಷನ್ ಕೊಡ್ತಾರೆ ಡಿ ವಿ ಜಿ ಮನುಷ್ಯ ಇದ್ದಾನಲ್ಲ ಅವನು ಟೆನ್ಷನ್ ಮಾಡ್ಕೊಳ್ತಾನೆ ಸಾಕಷ್ಟು ಎನರ್ಜಿ ಉತ್ಪತ್ತಿ ಆಗ್ತದೆ ಮನುಜ ಹೃದಯೋದ್ವೇಗ ಶಕ್ತಿಯನ್ನು ನಾವೆಲ್ಲರೂ ಟೆನ್ಷನ್ ಮಾಡಿಕೊಂಡನ್ನೆಲ್ಲ ಕೂಡಿಸ್ಬಿಟ್ಟು ಎಲ್ರಿಗೂ ಒಂದು ವೈರ್ ಕನೆಕ್ಷನ್ ಮಾಡಿಬಿಟ್ಟು ಪವರ್ ಜನ್ರೇಷನ್ ಮಾಡಿಬಿಡ್ಬೋದು ಮನುಜ ಹೃದಯೋದ್ವೇಗ ಶಕ್ತಿಯನ್ನು ಯಂತ್ರಕ್ಕೆ ವಿನಿಯೋಜಿಸರದೇಕೆ ಏಕೆ ಆಲೋಚನೆ ಮಾಡಿ ಆ ಮನಸ್ಸಿನ ಶಕ್ತಿ ಏನಿದೆ ಏನು ಬೇಕಾದರೂ ಸಾಧಿಸಬಹುದು ನಾವು ಮನಸ್ಸಿನಿಂದ ಏನು ಬೇಕಾದರೂ ಮಾಡಬಹುದು ಅದನ್ನು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡದ್ದೇ ಆದರೆ ಹಾಳಾಗುವುದು ಮನಸ್ಸಿನ ಮುಖಾಂತರವೇ ಉದ್ಧಾರವಾಗುವುದು ಕೂಡ ಮನಸ್ಸಿನ ಮುಖಾಂತರವೇ ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಬೇಕು ಯಾರು ಬೇಕಾದರೂ ದಾರಿ ತೋರಿಸಬಹುದು ಹೇಳ್ಬೋದು ನಾನು ಬೆಳಗ್ಗೆ ಎಲ್ಲರೂ ಐದು ಗಂಟೆಗೆ ಎದ್ದೇಳಿ ಏಳುವುದು ಬಿಡುವುದು ನಿಮ್ಮ ಕೈಯಲ್ಲಿದೆ ಅಲ್ವಾ ನಾನು ಜೀವನದಲ್ಲಿ ಮನಸ್ಸನ್ನು ಪ್ರಶಾಂತಗೊಳಿಸಬೇಕು ಅಂತ ಪ್ರಯತ್ನ ಪಡಬೇಕಾದ್ರೆ ಏನನ್ನಾದರೂ ನಾನು ಮಾಡಬೇಕು ಅದು ಬರೆಯುವಂತಹದ್ದಿರಬಹುದು ವಿಚಾರ ಮಾಡುವಂಥದ್ದಿರಬಹುದು ಎಲ್ಲವೂ ಕೂಡ ಅಷ್ಟೆ ಇದೇ ಜೀವನ ದರ್ಶನ ಯಾರು ನಿಜವಾದ ಗುರು ನನ್ನನ್ನು ಹಂತ ಹಂತವಾಗಿ ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕವ ಹಂತ ಹಂತವಾಗಿ ನನ್ನನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು ನನ್ನ ಏಳಿಗೆ ಅನ್ನುವಂಥದ್ದು ಏನಿದೆ ಅದು ನನ್ನ ಕೈಯಲ್ಲೇ ಇದೆ ಗುರು ಮಾರ್ಗದರ್ಶನವನ್ನು ತೋರಿಸ್ತಾನೆ ಈ ಮಾರ್ಗದಲ್ಲಿ ನಡೆ ನಿನಗೆ ಯಶಸ್ಸು ಸಿಗ್ತದೆ ನೆಮ್ಮದಿಯೂ ಇರ್ತದೆ ಪ್ರತಿಯೊಬ್ಬರ ಹೃದಯದಲ್ಲೂ ಕಷ್ಮಲಗಳು ಅನ್ನುವಂಥದ್ದು ತುಂಬಿಕೊಂಡಿದೆ ಆ ಕಶ್ಮಲಗಳು ಅನ್ನುವಂಥದ್ದನ್ನು ಮೀರಿ ನಾವು ಮುನ್ನಡೆಯಬೇಕು ಡಿ ವಿಜಿಯವರೇ ಒಂದು ಪದ್ಯದಲ್ಲಿ ಹೇಳ್ತಾರೆ ಎದೆಯ ಗೂಡಿನೋಳೇನೋ ಗಲಭೆಯಾಗಿಹುದು ವಿಧ ವಿಧದ ಹಕ್ಕಿಗಳು ಚಿಲಿಗುಟ್ಟುತಿಹವು ನನ್ನ ಹೃದಯದಲ್ಲಿ ಏನೋ ಗಲಾಟೆ ಆಗ್ತಾ ಇದೆ ಒಳಗಡೆ ಸಾಕಷ್ಟು ಪಕ್ಷಿಗಳಿವೆ ಅದು ಗಲಾಟೆ ಇದೆ ಏನು ಗಲಾಟೆ ಹೊರಕೆ ಬಿಡಬೇಕಂತೆ ಒಳಗೆ ಸೆಕೆಯಂತೆ ಗರಿಬೀಸಬೇಕಂತೆ ಕುಳಿರೆ ಜೋಮಂತೆ ಒಂದೇ ಕಡೆ ಕೂತು 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 ಅವಕ್ಕೆ ಜೋ ಮಿಡಿದಿದ್ಯಂತೆ ನಮ್ಮನ್ನು ಹೊರಗೆ ಬಿಡು ಹೊರಗೆ ಬಿಡು ಹೊರಗೆ ಬಿಡು ಅಂತ ಇದೆ ಡಿ ಅವರು ಹೇಳ್ತಾರೆ ಅಂತಕ್ಕೆ ಪಂಜರದ ಕದವ ತೆರೆದಿಡಿಸು ಅದಕ್ಕೋಸ್ಕರ ಏನು ಮಾಡು ತೆಗೆದುಕು ತೆಗೆದುಬಿಡು ಎಂತಾನುಮವು ಹೊರಗೆ ಕೂಗಿಕೊಂಡಿರಲಿ ಅಂತ ರಂಗದ ಶಾಂತಿಗೆ ಎದುರಾಗದಿರಲಿ ಹೊರಗಡೆ ಇರಲಿ ಅವು ನನಗೆ ಶಾಂತಿ ನೆಮ್ಮದಿ ನನ್ನದು ಏನಿದೆ ಅದಕ್ಕೆ ಅದು ತೊಂದರೆ ಕೊಡುವುದು ಬೇಡ ಎಷ್ಟೋ ವಿಷಯಗಳಿದೆ ಕಾಮ ಕ್ರೋಧಗಳು ಲೋಭ ಮೋಹಗಳು ಪ್ರತಿಯೊಂದೂ ಇದೆ ಹೊರಗಿರಲಿ ನಾನು ಅದಕ್ಕೆ ಬಲಿಪಶುವಾಗುವುದು ಬೇಡ ಆದರೆ ಮನಸ್ಸು ತಡೆಯಲ್ಲ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಇಲ್ಲ ಆ ಹೋಗುವ ಈ ಹೋಗುವ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇ ನಹುದು ಚಂಡ ಚತುರೋಪಾಯದಿಂದಲೇ ನಹುದು ತಂಡುಲ ದಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡೆಲ ತವಿದ ಕೇಕು ಮಂಕು ತಿಮ್ಮ ಅಲ್ವಾ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಒಂದು ಹಿಡಿ ಅಕ್ಕಿ ಭತ್ತ ಇಷ್ಟು ಬಟ್ ನೋಡಿ ನಮ್ಮ ಸನ್ಯಾಸಿಗಳನ್ನು ಹಾಳು ಮಾಡುವುದು ಭಕ್ತರೆ ಸನ್ಯಾಸಿಗಳನ್ನು ಹಾಳು ಮಾಡುವುದು ಭಕ್ತರೆ ಸ್ವಾಮೀಜಿ ಎಷ್ಟು ಚಂದದಲ್ಲಿ ವಿಚಾರ ಹೇಳ್ತೀರಾ ನೀವೇ ಯಾಕೆ ನಿಮ್ಮದೇ ಒಂದು ಆಶ್ರಮ ಶುರು ಮಾಡಬಾರ್ದು ತಗೊಳ್ಳಿ ಇಷ್ಟು ಜಾಗ ಕಟ್ಟಿ ಆಶ್ರಮ ಸಂಸಾರ ಶುರು ನಮ್ಮ ಸಂಸಾರ ನಾವೇ ಸ್ವಾಮಿ ಸೃಷ್ಟಿ ಮಾಡಿಕೊಳ್ಳೋದು ಶುರು ಮಾಡು ನಂತರ ಶುರುವಾಯಿತು ಏನು ಆಶ್ರಮದಲ್ಲಿ ಒಂದಷ್ಟು ಜನ ಬೇಕು ಓಕೆ ಆ ಜನರಿಗೆ ಊಟ ವಸತಿಯ ಜವಾಬ್ದಾರಿ ನನ್ನ ಮೇಲೆ ದುಡಿ ದೊಡ್ಡದು ಮಾಡಬೇಕು ಆಶ್ರಮ ದುಡಿ ಎಲ್ಲ ಮಾಡದೆ ಇವಾಗ ಬಿಟ್ಟೋಗ್ಬೇಕು ನಾನು ಯಾರನ್ನ ಇಡುವುದು ನೆಕ್ಸ್ಟ್ ಉತ್ತರ ಕರ್ನಾಟಕದಲ್ಲಿ ಮರಿ ಮಾಡ್ಕೊಳ್ಬೇಕು ಅಂತಾರೆ ಮರಿ ಅಂದರೆ ನೆಕ್ಸ್ಟ್ ಪೀಠಾಧೀಶ್ವರ ಪ್ರತಿಯೊಬ್ಬರು ಹೇಳ್ತಾರೆ ನಮ್ಮ ಕಡೆಯವ್ರ ನಡಿ ನಮ್ಮ ಕಡೆಯವ್ರನ್ನ ನಮ್ಮ ಕಡೆಯವ್ರನ್ನ ನಮ್ಮ ಕಡೆಯವ್ರನ್ನ ಶುರು ಸಂಸಾರ ಆಲೋಚನೆಯನ್ನು ಮಾಡಿ ಶಾಂತಿ ಬೇಕು ಅಂತ ಬಂದೆ ನಾನು ಏನಾಯಿತು ಸಂಸಾರದಲ್ಲಿ ಸಿಕ್ಕಾಕ್ಕೊಂಡೆ ಏನು ಮಾಡು ಎಲ್ಲಿದೆಯೋ ಸಾಕು ನೋಡಿ ಉಳಿದುಕೊಳ್ಳಲಿಕ್ಕೆ ಜಾಗ ಕೊಟ್ಟಿದ್ದಾರೆ ತಿನ್ನಲಿಕ್ಕೆ ಊಟ ಇದೆ ಸಾಕಲ್ವಾ ಸಾಕಲ್ವ ಕೇಳಲ್ಲ ಮನಸ್ಸು ನನ್ನ ಮನಸ್ಸಿಗೆ ನಾನು ಸರಿಯಾದ ಶಿಕ್ಷಣವನ್ನು ಕೊಡಲಿಲ್ಲ ಅಂದರೆ ಮನಸ್ಸೇನು ಮಾಡ್ತದೆ ಹೋಗ್ತದೆ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ ನನಗೋಸ್ಕರ ಮಾಡ್ತಾ ಇಲ್ಲ ಇದನ್ನು ನಾನು ಮತ್ತೆ ಸಮಾಜದ ಉದ್ಧಾರಕ್ಕೋಸ್ಕರ ನೋಡಿ ಇದೆಲ್ಲ ನಾವು ಜೀವನದಲ್ಲಿ ಅನುಭವಿಸಿದ ಮೇಲೆ ಬರೋದು ಕೆಲವು ತಪ್ಪುಗಳನ್ನು ಮಾಡ್ತೇವೆ ಜೀವನದಲ್ಲಿ ನಾವು ಮಂಡ್ಯದಲ್ಲಿ ಶಾಲೆ ಶುರು ಮಾಡಬೇಕು ಅಂತ ಅಂದುಕೊಂಡ್ವಿ ಶುರು ಮಾಡಿದ್ವಿ ಇವಾಗ ಡೊನೇಷನ್ ಮನೆ ಮನೆಗೆ ಹೋಗೋದು ಅವರಿದ್ದಾರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡಬಹುದು ಹೋದ್ವಿ ಎಲ್ಲ ಹೇಳಿದ್ವಿ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ಕೊಂಡ್ವಿ ಒಂದು ಸಾವಿರ ರೂಪಾಯಿ ಕೊಟ್ಟರು ಅವತ್ತು ರಾತ್ರಿ ನಿದ್ದೇನೆ ಇಲ್ಲ ಹತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದೇ ಸಾವಿರ ಕೊಟ್ಟಿದ್ದಾರೆ ನೆಕ್ಸ್ಟ್ ಡೇ ಎಕ್ಸ್ಪೆಕ್ಟೇಷನ್ ಚೇಂಜ್ ಇನ್ನೊಬ್ಬರ ಹತ್ತಕ್ಕೆ ಹೋಗುವ ಒಂದು ಐದು ಸಾವಿರ ಕೊಡಬಹುದು ಹೋಗಿ ಒಂದು ಲಕ್ಷ ಕೊಟ್ಬಿಟ್ರು ಅವತ್ ರಾತ್ರಿನು ನಿದ್ದೆ ಇಲ್ಲ ಇದು ಮನಸ್ಸು ಹೆಚ್ಚು ಖುಷಿಯಾದರೂ ನಿದ್ದೆ ಇಲ್ಲ ದುಃಖ ಇದೆಲ್ಲವೂ ಏತಕ್ಕೆ ನೀವು ಹೋರಾಗೆ ಹೋಗ್ತೀರೋ ಇದು ಮನಸ್ಸಿನ ಅನುಭವ ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿ ಸೋಳಿತುದನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನು ಬಿಡು ಹರುಷಕಿದೆ ದಾರಿಯಲು ಮಂಕುತಿಮ್ಮ ಪ್ರತಿಯೊಂದು ಕೆಎಸ್ಆರ್ಟಿಸಿ ಬಸ್ಸಲ್ಲೂ ಇದೆ ಇದೆ ಪ್ರತಿಯೊಂದು ಟಿ ಸಿ ಬಸ್ಸಲ್ಲಿದೆ ಬೆಂಗಳೂರಿಂದ ಮಂಡ್ಯ ಹೋಗಬೇಕಾದ್ರೆ ಪ್ರತಿ ಬಸ್ಸಲ್ಲೂ ಇದೆ ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಹರುಶಕಿದೆ ದಾರಿ ಡಿ ವಿ ಜಿ ಪ್ರತಿ ಕೆ ಎಸ್ ಆರ್ ಟಿ ಸಿ ಇದೆ ಓದ್ತೇವೆ ಸುಮ್ಮನೆ ಆಗ್ತೇವೆ ಆಲೋಚನೆಯನ್ನ ಮಾಡುವುದಿಲ್ಲ ಸ್ವಾಮಿ ಎಷ್ಟು ಅಂತ ಇಲ್ಲ ಜೀವನದಲ್ಲಿ ನಾನು ಫುಲ್ ಸ್ಟಾಪ್ ಇಡಬೇಕು ಬರೀ ಕಾಮ ಇಟ್ಕೊಂಡೆ ಇಟ್ಕೊಂಡೇ ಇಟ್ಕೊಂಡೆ ಹೋಗ್ತೀನಿ ನಾನು ಒಂದು ಕಡೆ ಫುಲ್ ಸ್ಟಾಪ್ ಇಡು ನಮ್ಮ ಮನಸ್ಸನ್ನು ನಾವೇ ನೋಡಬೇಕು ಎಷ್ಟು ಬಂದರೂ ಕೂಡ ತೃಪ್ತಿ ಬರಲ್ಲ ಗೀತೆ ಹೇಳ್ತದೆ ಮೂರನೇ ಅಧ್ಯಾಯದಲ್ಲಿ ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ಯೇವಚ ಸಂತುಷ್ಟ ಆತ್ಮ ಆತ್ಮತೃಪ್ತಿಯನ್ನು ಹೊಂದಿದವನಿಗೆ ಆತ್ಮಸಂತುಷ್ಟನಾದಂಥವನಿಗೆ ಚಾಂದೋಗ್ಯ ಉಪನಿಷತ್ತಲ್ತೆ ಹೇಳುತ್ತೆ ಆತ್ಮಕ್ರೀಡ ಆತ್ಮನ ಜೊತೆಯಲ್ಲಿ ಕ್ರೀಡಿಸುವಂಥವನಿಗೆ ಅಂದರೆ ಏನು ತನ್ನೊಡನೆ ಇರುವಂಥವನು ತಾನೇ ಆನಂದವಾಗಿರುವಂಥವನಿಗೆ ಮಾಡಬೇಕಾದದ್ದೇನಿಲ್ಲ ಈ ಜಗತ್ತು ನಾನು ಮಾಡ್ತೇನೆ ಅಂತ ಹೋದರೆ ಸಂಸಾರವೇ ಸಂಸಾರವೇ ಅದು ಆಲೋಚನೆಯನ್ನು ಮಾಡಿ ನೀವು ಎಲ್ಲರೂ ಒಪ್ಪುವಂತಹ ಮಾರ್ಗ ಈ ಸಮಾಜದಲ್ಲಿ ಇಲ್ಲ ಎಲ್ಲರಿಗೂ ಒಳ್ಳೆಯದ್ದು ಅನ್ನುವಂಥದ್ದು ಒಂದಿಲ್ಲ ಅದು ಅವರವರಿಗೆ ಬಿಟ್ಟದ್ದು ನಾನು ಸಮಾಜವನ್ನು ತಿದ್ದುತ್ತೇನೆ ಗಾದೆ ಬಂದಿದೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಡಿ ವಿ ಅವರು ಹೇಳ್ತಾರೆ ಕಾಮನಬಿಲ್ಲನ್ನು ಹಿಡಿಯಲಿಕ್ಕೆ ಹೋಗಿ ಮನೆ ಮುಂದೆ ಇರುವಂತಹ ಸಣ್ಣ ಮಲ್ಲಿಗೆ ಹೂವನ್ನು ಮಾರ್ತಿದೆಯಲ್ಲ ನೀನು ಆಲೋಚನೆ ಮಾಡಿ ಸಣ್ಣ ಸಣ್ಣ ಆನಂದಗಳನ್ನು ಅನುಭವಿಸುವುದೇ ಬರುವುದಿಲ್ಲ ನಮಗೆ ಏನಿದೆಯೋ ಗುರುತಿಸು ಒಳಿತುಗಳನ್ನು ನೋಡಿ ನಾವು ಜೀವನವನ್ನು ಅನುಭವಿಸಿದಾಗ ಪೂರ್ಣ ದರ್ಶನವಾಗ್ತದೆ ನಮಗೆ ನಮ್ಮಲ್ಲಿ ಹಲವಾರು ಪಂಥಗಳುಂಟು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಈ ಮೂರನ್ನು ಡಿ ವಿ ಜಿಯವರು ಹೇಳಿರುವಷ್ಟು ಸ್ಪಷ್ಟತೆ ಇನ್ನಲ್ಲೂ ಬರಲ್ಲ ನಮಗೆ ಕಗ್ಗದಲ್ಲಿ ಒಂದು ಕಡೆ ಹೇಳಿದ್ದಾರೆ ಜೀವನ ಧರ್ಮಯೋಗದಲ್ಲಿ ಇನ್ನೊಂದು ಕಡೆ ಹೇಳಿದ್ದಾರೆ ಈ ಎರಡನ್ನೂ ಕೂಡ ವಿವರಿಸಿದ್ದಾರೆ ಜೀವನ ಧರ್ಮಯೋಗ ಭಗವದ್ಗೀತೆಯ ಮೇಲೆ ಬರೆದಿರುವಂತಹ ಒಂದು ವ್ಯಾಖ್ಯಾನ ಅದರ ಕೊನೆಯಲ್ಲಿ ಹೇಳ್ತಾರೆ ಏನು ದ್ವೈತ ವಿಶಿಷ್ಟಾದ್ವೈತ ಅದ್ವೈತ ಅಂದರೆ ಅವರು ಹೇಳ್ತಾರೆ ಯಾವುದೋ ಊರಲ್ಲೊಂದು ಹುಡುಗಿ ಇದ್ದಾಳೆ ಇನ್ನೊಂದು ಊರಲ್ಲಿ ಒಬ್ಬ ಹುಡುಗ ಇದ್ದಾನೆ ಅವರಿಬ್ಬರನ್ನು ಸೇರಿಸಿ ಮದುವೆ ಅಂತ ಮಾಡಿದ್ರು ಅವನು ಅವನೇ ಇವಳು ಇವಳೇ ಒಟ್ಟಿಗೆ ಬಂದಿದ್ದಾರೆ ಬದುಕಲಿಕ್ಕೆ ಇದು ಆರಂಭ ಇದೇ ದ್ವೈತ ದ್ವೈತ ಅಂದ್ರೇನು ಇಷ್ಟೇ ಅವಳು ಎಲ್ಲಿಂದಾನೋ ಬಂದಿದ್ದಾಳೆ ಇವನೆಲ್ಲಿಂದಾನೋ ಬಂದಿದ್ದಾನೆ ಒಟ್ಟಾಗಿದ್ದಾರೆ ಆರಂಭದ ದಿನಗಳು ಇದು ದ್ವೈತ ಒಂದಷ್ಟು ಸಮಯ ಆಯಿತು ಒಂದಷ್ಟು ವರ್ಷಗಳಾಯಿತು ಇವನಿಗೆ ಅನ್ನಿಸ್ತಾ ಇದೆ ಅವಳು ನನ್ನ ಒಂದು ಭಾಗ ಇವಳಿಗೆ ಅನ್ನಿಸ್ತಾ ಇದೆ ಇವರು ನನ್ನ ಒಂದು ಭಾಗ ಅಂಶ ಅಂಶಿ ಈಸ್ ಎ ಪಾರ್ಟ್ ಆಫ್ ಮೈ ಲೈಫ್ ಶಿ ಇಸ್ ಎ ಪಾರ್ಟ್ ಆಫ್ ಮೈ ಲೈಫ್ ಇದು ವಿಶಿಷ್ಟಾದ್ವೈತ ಒಂದಷ್ಟು ವರ್ಷಗಳಾದ ಮೇಲೆ ನಾನು ಅಂತ ಇವ ಅಂದರೆ ಜೊತೆಯಲ್ಲಿ ಅವಳು ಇದ್ದಾಳೆ ಅವಳು ನಾನು ಅಂದರೆ ಇವರು ಇದ್ದಾರೆ ಅವರಿಬ್ಬರಲ್ಲಿ ಭೇದವೇ ಇಲ್ಲ ಒಂದೇ ಇದು ಅದ್ವೈತ ಎಷ್ಟು ಸೊಗಸಾಗಿ ಸರಳವಾಗಿ ಹೇಳಿದ್ದಾರೆ ಏನಿದು ಇದು ಜೀವನದಲ್ಲಿ ಮೆಟ್ಟಲು ಸ್ವಾಮಿ ಆರಂಭದಲ್ಲಿ ಹೌದು ದೇವರು ಎಲ್ಲೋ ಇದ್ದಾನೆ ಇಲ್ಲಿಂದ ನಾನು ಹೋಗ್ತೇನೆ ಅವನ ದರ್ಶನ ಮಾಡ್ಕೊಂಡು ಬರ್ತೇನೆ ಆಮೇಲಿಂದ ಅನಿಸ್ತದೆ ಆ ದೇವನಲ್ಲಿ ಇರುವಂತಹ ಮೌಲ್ಯಗಳು ಈ ಜನರಲ್ಲಿ ಕಾಣಿಸದ್ದೇ ಆದರೆ ಇವರೇ ದೈವಾಂಶ ಸಂಭೂತರು ತದನಂತರ ಗೊತ್ತಾಗುತ್ತೆ ಚೈತನ್ಯ ಸ್ವರೂಪವೇ ದೈವ ಕಗ್ಗದಲ್ಲಿ ಇನ್ನೊಂದು ರೀತಿ ಹೇಳ್ತಾರೆ ಅದೇ ವಿಚಾರವನ್ನ ದ್ವೈತ ಅಂದರೆ ಏನು ದ್ವೈತ ಅಂದರೆ ಪಾಯಸದಲ್ಲಿರುವಂತಹ ದ್ರಾಕ್ಷಿ ಗೋಡಂಬಿ ಇದ್ದ ಹಾಗೆ ಡಿವಿಜುವರ್ಗೆ ತಿನ್ನೋದಂದರೆ ಬಹಳ ಇಷ್ಟ ಅಂತ ಕೇಳಿದ್ದೆ ನಾನು ಪಾಯಸದಲ್ಲಿರುವಂತಹ ದ್ರಾಕ್ಷಿ ಗೋಡಂಬಿ ಆ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಪಾಯಸಕ್ಕೆ ರುಚಿ ಆದರೆ ಅದು ಯಾವತ್ತೂ ಕೂಡ ಪಾಯಸದ ಜೊತೆಯಲ್ಲಿ ಒಂದಾಗುವುದಿಲ್ಲ ಬಡಿಸಬೇಕಾದ್ರೆ ನಾವು ಹೇಳ್ತೀವಿ ಕೆಳಗಡೆ ಒಂದಷ್ಟು ತರಕಾರಿ ಇರ್ತದೆ ಅದನ್ನು ಹಾಕಪ್ಪ ಇಲ್ಲಾಂದ್ರೆ ಬರೀ ಮೇಲ್ಮೇಲೆ ಹಾಕಿದಾಗತ್ತೆ ಆ ದ್ರಾಕ್ಷಿ ಗೋಡಂಬಿ ಪಾಯಸದ ಒಂದು ಭಾಗ ಆದರೂ ಅದು ಸೇರಿರಲ್ಲ ಅದು ದ್ವೈತ ವಿಶಿಷ್ಟಾದ್ವೈತ ಅಂದ್ರೆ ಏನು ಹಾಲಿನಲ್ಲಿರುವಂತಹ ತುಪ್ಪ ಪ್ರತಿಯೊಂದು ಹಾಲಿನ ಕಣದಲ್ಲೂ ಕೂಡ ತುಪ್ಪ ಇದೆ ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ ಅದೇ ಆ ಹಾಲು ಕಾಯಿಸಿ ಅದನ್ನು ತಣ್ಣಗೆ ಮಾಡಿ ಅದಕ್ಕೆ ಮೊಸರಾಕಿ ಅದು ಮೊಸರಾಗಿ ಅದರ ಮೇಲಿರುವ ಕೆನೆಯನ್ನು ತೆಗೆದು ಕಡೆದು ಬೆಣ್ಣೆ ಮಾಡಿ ಕಾಯಿಸಿದಾಗ ಅದು ತುಪ್ಪ ತುಪ್ಪ ಅಂದರೆ ಏನು ಹಾಲೆ ಹಾಲಿನ ಪ್ರತಿಯೊಂದು ಅಂಶದಲ್ಲೂ ತುಪ್ಪ ಇದೆ ಅದರಿಂದ ಅಂಶ ಅಂಶಿ ಭಾವ ಇದು ಯಾವುದಿದು ವಿಶಿಷ್ಟಾದ್ವೈತ ಇನ್ನು ಅದ್ವೈತ ಅಂದರೆ ಏನು ನೀರು ಮತ್ತೆ ಐಸ್ ಐಸ್ ಅನ್ನುವುದಕ್ಕೆ ಒಂದು ಆಕಾರ ಇದೆ ಮಂಜುಗಡ್ಡೆ ನೀರಧಿ ಬ್ರಹ್ಮ ನಿರ್ಗಲ್ ಅನ್ನುತ್ತದೊಂದು ಇದು ಕಗ್ಗದ ಮೊದಲನೇ ಸಾಲು ನೀರದಿ ಅಂದರೆ ನೀರು ಸಮುದ್ರ ಆ ಸಮುದ್ರ ಅಥವಾ ಸಾಗರದ ನೀರು ಏನಿದೆ ಅದು ಒಂದು ಅದೇ ತುಂಬ ಚಳಿ ಆದಾಗ ಮಂಜುಗಡ್ಡೆ ಹಾಕೋಗ್ತದೆ ಮಂಜುಗಡ್ಡೆ ಮತ್ತು ನೀರು ಎರಡು ಬೇರೆಯಲ್ಲ ಇದಕ್ಕೆ ಆಕಾರ ಇದೆ ಇದಕ್ಕೆ ನಿರಾಕ ಇಲ್ಲ ಪ್ರಕೃತಿಯ ಒಂದು ಪರಿಣಾಮದಿಂದಾಗಿ ನೀರೇ ಮಂಜುಗಡ್ಡೆಯಾಗೋಗಿದೆ ಅದೇ ಮಂಜುಗಡ್ಡೆ ಆಗೋಗಿದೆ ಮಣ್ಣು ನೀರಿದ್ದ ಹಾಗೆ ಮಾಡಲ್ಪಟ್ಟಂತಹ ಮಡಿಕೆ ಮಂಜುಗಡ್ಡೆ ಇದ್ದ ಹಾಗೆ ಮಡಿಕೆಯಲ್ಲಿ ಏನಿದೆ ಮಣ್ಣೆ ಮಂಜುಗಡ್ಡೆಯಲ್ಲಿ ಏನಿದೆ ನೀರೇ ಆದರೆ ಅದಕ್ಕೊಂದು ರೂಪ ನಾಮ ಬಂದದ್ರಿಂದ ಇದಕ್ಕಿಂತ ಬೇರೆ ಆ ನಾಮ ರೂಪವನ್ನು ಮೀರಿದರೆ ಒಂದೇ ಒಂದಿರುವುದೆಂದೆಂದು ಒಂದು ತಾನೇ ತಾನು ಆಲೋಚನೆ ಮಾಡಿ ಭಗವದ್ಗೀತೆಗೆ ಶಂಕರಾನಂದರ ಒಂದು ವ್ಯಾಖ್ಯಾನ ಉಂಟು ಬಹಳ ಸೊಗಸಾಗಿ ಅವರೊಂದು ದೃಷ್ಟಾಂತವನ್ನು ಕೊಡ್ತಾರೆ ಒಬ್ಬ ವ್ಯಾಪಾರಸ್ಥ ಇದ್ದಂತೆ ಆ ವ್ಯಾಪಾರಸ್ಥ ರಾಮನ ಭಕ್ತನಾಗಿದ್ದ ಆ ರಾಮನ ಭಕ್ತನಾದ್ರಿಂದ ಒಳ್ಳೆ ಹಣ ಬಂದಿತ್ತು ರಾಮ ಲಕ್ಷ್ಮಣ ಸೀತೆ ಹನುಮಂತ ನಾಲ್ಕು ಬಂಗಾರದ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ದಂತೆ ಪ್ರತಿಯೊಂದು ಕೂಡ ಒಂದೊಂದು ಕೆ ಜಿ ಬಂಗಾರ ಪ್ರತಿನಿತ್ಯವೂ ರಾಮನಿಗೆ ಪಂಚಾಮೃತಾಭಿಷೇಕ ಮಾಡ್ತಾ ಇದ್ದಂತೆ ಪ್ರತಿನಿತ್ಯವೂ ಪಂಚಾಮೃತ ಅಭಿಷೇಕ ಈ ಬೇರೆಯವರಿಗೆ ಮಾತ್ರ ನೀರಿನ ಅಭಿಷೇಕ ಯಾರು ನಾನು ರಾಮನ ಭಕ್ತ ಕಾಲ ಕಾಲ ಅನ್ನುವಂಥದ್ದು ಚಕ್ರ ಜೀವನ ಅನ್ನುವುದು ಚಕ್ರ ಚಕ್ರದಲ್ಲಿ ಮೇಲಿದ್ದದ್ದು ಕೆಳಗೆ ಬರ್ತದೆ ಕೆಳಗಿದ್ದದ್ದು ಮೇಲೆ ಹೋಗ್ತದೆ ತುಂಬ ಸಾಹುಕಾರನಾಗಿದ್ದವನು ನಿರ್ಗತಿಕನಾಗೋಗ್ಬಿಟ್ಟ ಇವಾಗ ಏನಿಲ್ಲ ಅವನತ್ರ ಇರುವುದು ಬರೀ ನಾಲ್ಕು ವಿಗ್ರಹಗಳು ದೇವ್ರ ಕೋಣೆಗೆ ಬಂದಂತೆ ನೋಡ್ದ ರಾಮ ಲಕ್ಷ್ಮಣ ಸೀತಾ ಹನುಮಂತ ಏನಕ್ಕೆ ಒಂದು ಪರಿವಾರ ಇವರು ಮೂರು ಜನ ಕರೆಕ್ಟ್ ಹನುಮಂತನ್ನು ತೆಗೆದುಕೊಂಡೋಗಿ ಆಚಾರ್ಯಗೆ ಕೊಟ್ಟನಂತೆ ಆಚಾರಿ ತೂಕ ಮಾಡ್ದ ಆ ಒಂದು ಕೆ ಜಿ ಇದೆ ಆವತ್ತಿನ ದಿನ ಎಷ್ಟು ಬೆಲೆ ಇತ್ತೋ ಅಷ್ಟನ್ನು ಕೊಟ್ಟ ನನ್ನ ಮತ್ತೆ ವ್ಯಾಪಾರದಲ್ಲಿ ವಿನಿಯೋಗಿಸಿದ ನಷ್ಟವಾಯಿತು ಏನು ಮಾಡೋದು ಮತ್ತೆ ದೇವ್ರ ಕೊನೆಗೆ ಬಂದ ಗಂಡ ಹೆಂಡತಿಯಪ್ಪ ರಾಮ ಸೀತೆ ಲಕ್ಷ್ಮಣ ಏನಕ್ಕೆ ಲಕ್ಷ್ಮಣನನ್ನು ತೆಗೆದುಕೊಂಡು ಹೋದ ತೂಕ ಹಾಕ್ದ ಒಂದು ಕೆ ಜಿ ಬಂಗಾರ ಹೋಯ್ತು ಬಂತು ಹೋಯ್ತು ಹಣ ಇವಾಗ ರಾಮ ಸೀತೆ ನಾನು ಯಾರು ಭಕ್ತ ರಾಮನ ಭಕ್ತ ಸೀತೆ ಕಟ್ಕೊಂಡು ನನಗೇನಾಗಬೇಕು ಸೀತೆಯನ್ನು ತಗೊಂಡೋದ ತೂಕ ಮಾಡ್ದ ಹಣ ಹೋಯಿತು ದೇವ್ರತ್ಕ್ಕೆ ಬರ್ತಾನೆ ದೇವರು ಹೊರಗಿಲ್ಲಪ್ಪ ಒಳಗಡೆ ಇರೋದು ಎಲ್ಲಿದ್ದಾನೆ ದೇವರು ಒಳಗೆ ರಾಮನ್ನ ತಗೊಂಡೋಗಿ ಕೊಟ್ಟ ತೂಕ ಆಯಿತು ಒಂದು ಕೆ ಜಿ ಇವನಿಗೆ ಕೋಪ ಬಂತು ಹನುಮಂತನ ಬಗ್ಗೆ ನಾನೇನು ಕೇಳಲಿಲ್ಲ ಲಕ್ಷ್ಮಣನ ಬಗ್ಗೆ ಏನು ಕೇಳಲಿಲ್ಲ ಸೀತೆ ಬಗ್ಗೆನೂ ಏನೂ ಕೇಳಲಿಲ್ಲ ಇದು ರಾಮ ನನ್ನ ಇಷ್ಟ ದೇವರು ಪ್ರತಿನಿತ್ಯವೂ ಪಂಚಾಮೃತಾಭಿಷೇಕ ಮಾಡಿದ್ದೀನಿ ಎರಡು ಕೆ ಜಿ ದುಡ್ಡು ಕೊಡು ಆಚಾರ್ಯ ಹೇಳ್ತಾನೆ ತಮ್ಮ ನಾನು ಹನುಮಂತನ್ನು ನೋಡಲ್ಲ ಲಕ್ಷ್ಮಣನನ್ನು ನೋಡಲ್ಲ ಸೀತೆಯನ್ನು ನೋಡಲ್ಲ ರಾಮನನ್ನು ನೋಡಲ್ಲ ನಾನು ನೋಡುವುದು ಡಿ ವಿ ಜಿಯವರು ಹೇಳ್ತಾರೆ ಹುಟ್ಟದಿರುವನು ನೀನು ಸಾಯದಿರುವನು ನೀನು ಹುಟ್ಟು ಸಾವುಗಳಾಟ ಆಡುವನು ನೀನು ಕೆಟ್ಟು ಒಳಿತುಗಳು ಎರಡು ಅಂಟದಿರ್ಪನು ನೀನು ಒಟ್ಟು ವಿಶ್ವವೇ ನೀನು ಮರುಳ ಮುನಿಯ ಇಲ್ಲಿ ನೀನು ತೆಗೆದುಹಾಕಿ ನಾನು ಹಾಕ್ಕೊಳ್ಬೇಕು ಅಷ್ಟೆ ಹುಟ್ಟದಿರುವನು ನಾನು ಸಾಯದಿರುವನು ನಾನು ಹುಟ್ಟು ಸಾವುಗಳಾಟ ಆಡುವನು ನಾನು ಕೆಟ್ಟು ಒಳಿತುಗಳು ಎರಡು ಅಂಟದಿರ್ಪನು ನಾನು ಒಟ್ಟು ವಿಶ್ವವೇ ನಾನು ಮರುಳ ಮುನಿಯ ಬಂಗಾರ ಹುಟ್ಟಲೇ ಇಲ್ಲ ಬಂಗಾರ ಸಾಯಲಿಲ್ಲ ಬಂಗಾರ ಹೇಳ್ತದೆ ಹುಟ್ಟದಿರುವನು ನಾನು ಬಂಗಾರ ಹೇಳ್ತದೆ ಸಾಯದಿರುವನು ನಾನು ಆದರೆ ಹುಟ್ಟು ಸಾವುಗಳಾಟ ಆಡುವನು ನಾನು ಒಮ್ಮೆ ರಾಮನಾಗಿ ಹುಟ್ಟಿದ್ದೇನೆ ಇನ್ನೊಮ್ಮೆ ಕೃಷ್ಣನಾಗಿ ಹುಟ್ಟಿದ್ದೇನೆ ಇನ್ನೊಮ್ಮೆ ರಾವಣಾಸುರನಾಗಿ ಹುಟ್ಟಿದ್ದೇನೆ ಇನ್ನೊಮ್ಮೆ ರಾಜನ ಕಿರೀಟವಾಗಿದ್ದೇನೆ ಇನ್ನೊಬ್ಬರ ಪಾದುಕೆಯಾಗಿದ್ದೇನೆ ಹುಟ್ಟು ಸಾವುಗಳಾಟ ಆಡುವನು ಕೆಟ್ಟು ಒಳಿತುಗಳೆರಡು ಅಂಟದಿರ್ಪನು ನಾನು ನೀನು ರಾಮನನ್ನಾಗಿ ಮಾಡಿದಾಗ ನಾನು ಶುದ್ಧ ಬಂಗಾರವಾಗಲಿಲ್ಲ ನೀನು ದುರ್ಯೋಧನನನ್ನಾಗಿ ಮಾಡಿದಾಗ ನಾನು ಬಂಗಾರವಾಗಲಿಲ್ಲ ರಾವಣಾಸುರನನ್ನ ಮಾಡಿದ್ರೆ ನಾನು ನೀಚ ಬಂಗಾರವಾಗುವುದಿಲ್ಲ ನಾನು ಯಾವಾಗಲೂ ನಾನೇ ಆಲೋಚನೆ ಮಾಡಿ ಹುಟ್ಟದಿರುವನು ನಾನು ಸಾಯದಿರುವನು ನಾನು ಅಲ್ಲ ನಿಮ್ಮ ಮುಂದೇನೆ ನಾನು ಒಂದು ಕೆ ಜಿ ಶ್ರೀರಾಮಚಂದ್ರ ಕೋದಂಡರಾಮ ಇಲ್ಲಿ ಹತ್ತು ತಲೆಗಳನ್ನು ಇಟ್ಟು ರಾವಣಾಸುರ ಹತ್ತು ಕೆ ಜಿ ಫ್ರೀ ಆಫರ್ ಒಂದು ಕೆ ಜಿ ರಾಮ ಹತ್ತು ಕೆ ಜಿ ರಾವಣ ಯಾರು ಬೇಕು ನಿಮಗೆ ನಾವು ತಗೊಳ್ಳೋದು ರಾವಣನನ್ನೇ ನಮಗೂ ಗೊತ್ತಿದೆ ನಾಮರೂಪ ಸುಳ್ಳು ಅಂತ ಆಲೋಚನೆಯನ್ನು ಮಾಡಿ ವೇದಾಂತ ಹೇಳುವುದು ಇದನ್ನು ನಾಮರೂಪ ಸುಳ್ಳು ಅಧ್ಯಾತ್ಮಕ್ಕೆ ಬಂದಾಗ ಇಲ್ಲಿ ಅಳವಡಿಸು ಇಲ್ಲಿ ಅಳವಡಿಸು ಮುಕ್ತ ನೀನು ಮುಕ್ತ ನೀನು ಇದೇ ಒಂದೊಂದು ಪದ್ಯವನ್ನ ಮನಸ್ಸಿನಲ್ಲಿ ನೆನೆಯುತ್ತಾ ನೆನೆಯುತ್ತಾ ನೆನೆಯಿತಾ ಆಲೋಚನೆಯನ್ನು ಮಾಡ್ತಾ ಇದ್ದರೆ ಕೊನೆಯಿಲ್ಲ ಏನಿದೆಯೋ ಸಂತೋಷವಾಗಿರಪ್ಪ ಅದರಲ್ಲಿ ಆದರೆ ಮನಸ್ಸು ಕೇಳಲ್ಲ ಅದು ಬೇಕು 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 ಅಂತ ಹೋಗ್ತಾ ಇದ್ದೀವಿ ಬೇಕು ಬೇಕದ್ದು ಬೇಕು ಬೇಕಿದೆ ನಗಿನ್ನೊಂದು ಬೇಕೆನ್ನು ತಬೊಬ್ಬಿಡುತ್ತಲಿಯ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆನಿಪು ದೆಂದಿಗೆ ಲೋ ಮಂಕುತಿಮ್ಮ ಯಾವತ್ತು ಸಾಕು ಅಂತ ಬರ್ತದೆ ನಮ್ಮ ಮನಸ್ಸಿನಲ್ಲಿ ಬರಲ್ಲ ಬರಲ್ಲ ಆಲೋಚನೆಯನ್ನು ಮಾಡಿ ಇದು ಶಾಸ್ತ್ರ ಹೇಳುವುದು ಕಷ್ಟ ಬರ್ತದೆ ಜೀವನದಲ್ಲಿ ನಷ್ಟವಾಗ್ತದೆ ಜೀವನದಲ್ಲಿ ಆ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು ನಾನು ನಾನು ಏನೇ ಮಾಡಿದ್ರೂ ನನ್ನ ಮನಸ್ಸಿನ ಶಾಂತಿಗಾಗಿ ನೆನಪಿನಲ್ಲಿರಬೇಕು ನಮಗೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಡಿ ಜಿಯವರು ಏನು ಉದಾಹರಣೆ ಸರಳವಾದ ಉದಾಹರಣೆ ಬೆಂದ ಬೇಳೆಗೆ ಬೆರೆಸಿದುಪ್ಪಿನಿಂದಡುಗೆ ರುಚಿ ಮುಂದುಪ್ಪು ಬಳಿಕ ಬೇಳೆ ಈ ನಡುಗೆ ಯಹುದೇ ಮಂದಿ ಮನೆಗಳ ಸೆಕೆಗೆ ಮೆತುಗೊಳದ ಒರಟು ಜೀವಕ್ಕೆ ಅಂದೀತೆ ವೇದಾಂತ ಮರುಳ ಮುನಿಯ ಸಾಮಾನ್ಯವಾಗಿ ಅಡಿಗೆ ಮಾಡಬೇಕಾದ್ರೆ ನೀರಿಡ್ತೇವೆ ಹಿಂದಿನ ಕಾಲದಲ್ಲಿ ನೀರಿಡ್ತೇವೆ ನೀರು ಕುದೀಬೇಕು ಕುದ್ದಾಗ ಬೇಳೆ ಹಾಕ್ತೇವೆ ಬೇಳೆ ಬೆಂದ ಮೇಲೆ ಉಪ್ಪಾಕ್ತೇವೆ ಬೆಂದ ಬೇಳೆಗೆ ಬೆರೆಸಿದ ಉಪ್ಪಿನಿಂದ ಅಡುಗೆ ರುಚಿ ನೀರಿಟ್ಟು ಮೊದಲೇ ಉಪ್ಪಾಕ್ಬಿಟ್ರೆ ಉಪ್ಪು ನೀರಿನಲ್ಲಿ ಬೇಳೆ ಬೇಯೋದಿಲ್ಲ ಮುಂದುಪ್ಪು ಬಳಿಕ ಬೇಳೆಯ ನಡುಗೆ ಯಹುದೇ ಆಗಲ್ಲ ಆದ್ದರಿಂದ ಮಂದಿ ಮನೆಗಳ ಸೆಕೆಗೆ ಮೆತುಗೊಳದ ಹೊರಟು ಜೀವಕ್ಕೆ ಮನೆಯಲ್ಲಿದ್ದುಕೊಂಡು ಮಕ್ಕಳು ಹೇಳಿದ ಮಾತು ಕೇಳಲ್ಲ ಹೆಂಡತಿ ಕೇಳಲ್ಲ ಅಣ್ಣ ತಮ್ಮಂದ್ರದ್ದು ಗಲಾಟೆ ಪಕ್ಕದ ಮನೆಯವ್ರದ್ದು ಗಲಾಟೆ ಇಲ್ಲಿದ್ದುಕೊಂಡು ಈ ಎಲ್ಲ ಗಲ್ಲಾಟೆಗಳ ನಡುವೆ ನಾನು ಮೆತ್ತಗಾಗಲಿಲ್ಲ ಅಂದರೆ ವೇದಾಂತಕ್ಕೆ ಬಂದರೆ ಅರ್ಥ ಆಗಲ್ಲ ಮಂದಿ ಮನೆಗಳ ಸೆಕೆಗೆ ಮೆತುಗೊಳದ ಬರಟು ಜೀವಕ್ಕೆ ಏನೇ ಮಾಡಲಿ ನನಗೇನ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಜೀವನದ ಪೆಟ್ಟುಗಳು ಅನ್ನುವಂಥದ್ದು ಬಿದ್ದಾಗ ಮೆತ್ತಗಾಗ್ತೇವೆ ನಾವು ಹೇಳಿದ್ನಲ್ಲ ನಿನ್ನೆ ನಾನು ವೇದಾಂತ ಗುರು ಕಲಿಸುವುದು ಒಂದಾದರೆ ನಾವು ಸಮಾಜದಿಂದ ಕಲಿಯುವುದೇನಿದೆ ಅದು ಬಹಳ ಬಹಳ ಮುಖ್ಯ ನಾವು ಕಲಿಬೇಕು ಕಲಿಸಲಿಕ್ಕೆ ತುಂಬ ಜನ ಇದ್ದಾರೆ ಪ್ರಾಬ್ಲಮ್ ಏನಂದರೆ ಕಲಿಯುವವರಿಲ್ಲ ಇಲ್ಲಿ ಕಲಿಯುವವರೇ ಇಲ್ಲ ನಾವು ಸತ್ಯಕಾಮ ಹಲವಾರು ಒಳ್ಳೆಯ ಗ್ರಂಥಗಳನ್ನು ಬರೆದಿದ್ದಾರೆ ನಾನು ಒಂದು ಹದಿನೈದು ಇಪ್ಪತ್ತು ಓದಿದ್ದೇನೆ ಅವರ ಒಂದು ವಿಶೇಷ ಗ್ರಂಥಗಳು ನಾನು ನೋಡಿರೋದರಲ್ಲಿ ಆಹುತಿ ಅಂತ ಒಂದು ಪುಸ್ತಕ ಈ ಪ್ರಥಮ ಪುರುಷದಲ್ಲಿ ಅದರ ಉತ್ತಮ ಪುರುಷ ನಾನು ಆಗಿ ಬರೆಯುವುದು ಅಂದರೆ ಸತ್ಯಕಾಮ ಆ ಬರೆಯುವ ಶೈಲಿಯಲ್ಲೇ ಅವರೇ ಉತ್ತಮ ಪುರುಷ ಅವರೇ ಕರ್ಣನಾಗಿ ಬರೆಯುವುದು ಅಂದು ಪಾಂಡವರ ಕೌರವರ ಒಂದು ಪಂದ್ಯಾವಳಿ ನಡೀತಾ ಇತ್ತು ನಾನು ಕೂಡ ಹೋಗಿದ್ದೆ ಅಂದರೆ ಏನು ಇಸ್ ಎ ಫಸ್ಟ್ ಪರ್ಸನ್ ಅಲ್ಲಿ ಆ ಆಹುತಿಯಲ್ಲಿ ಬಹಳ ಸೊಗಸಾಗಿ ಬರೀತಾರೆ ಪರಶುರಾಮರು ನನ್ನ ಗುರುಗಳು ಅವರಲ್ಲಿ ನಾನು ಕಲಿತ ವಿದ್ಯೆ ಅನ್ನುವಂಥದ್ದು ಅವರ್ಣನೀಯ ಅಲ್ಲಿ ಅವರು ಹೇಳ್ತಾರೆ ಕಲಿಸುವವನಿಗಿಂತ ಕಲಿಯುವವನೇ ಮುಖ್ಯ ನಾನು ಕಲಿಯುತ್ತೇನೆ ಅಂತ ಅವರಿಗೆ ಗೊತ್ತಾದರೆ ಎಲ್ಲಿಂದ ಏನೇನೋ ತಂದು ಕಲಿಸುವರು ನನಗೆ ಕಲಿಯಲಿಕ್ಕೆ ಸಿದ್ಧರಾಗಬೇಕು ಅದೇ ರೀತಿಯಲ್ಲಿ ರಾಜಕ್ರೀಡೆ ಕೃಷ್ಣನಾಗಿ ಬರೀತಾರೆ ಕೃಷ್ಣನಾಗಿ ಬರೀತಾರೆ ವ್ಯಾಸರಾಗಿ ತಣ್ಣನೆಯ ಬೆಂಕಿ ಅಂತ ರಾಮನಾಗಿ ಬರೀತಾರೆ ಹೀಗೆ ಬಹಳ ಸೊಗಸಾಗಿ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ ಇವೆಲ್ಲವನ್ನು ಓದುವುದರಿಂದ ಏನಾಗ್ತದೆ ನಮ್ಮ ಮನಸ್ಸು ಒಂದು ವಿಚಾರ ಮಾಡುವ ಒಂದು ಗುಣವನ್ನು ಬೆಳೆಸ್ಕೊಳ್ತದೆ ವೇದಾಂತ ಹೇಳುವುದು ಒಂದೇ ಆಚಾರ್ಯರು ಹೇಳುವುದು ಒಂದೇ ಮಾತು ಎಲ್ಲಿಯ ತನಕ ನೀನು ವಿಚಾರ ಮಾಡುವುದನ್ನು ಕಲಿತುಕೊಳ್ಳುವುದಿಲ್ಲವೋ ನಮಗೆ ವೇದಾಂತ ಅರ್ಥ ಆಗುವುದಿಲ್ಲ ಸುಮ್ಮನೆ ಮಾಡ್ತಾ ಇದ್ರೆ ಏನಾಗಲ್ಲ ಶುದ್ಧಯೇ ಕರ್ಮ ನ ತು ವಸ್ತು ವಸ್ತು ವಿಚಾರೇಣ ನ ಕಿಂಚಿತ್ ಕೋಟಿಬಿಹಿ ವಿವೇಕ ಚೂಡಾವಣಿಯಲ್ಲಿ ಆಚಾರ್ಯರು ಹೇಳ್ತಾರೆ ನೀನು ಏನೇ ಮಾಡು ಮನಸ್ಸಿನ ಶುದ್ಧವಾಗ್ತದೆ ಅದು ಮೊದಲನೇ ಹಂತ ಅದು ಮೊದಲನೇ ಹಂತ ನಂತರ ನೀನು ವಿಚಾರ ಮಾಡಿ ನಿನ್ನ ನಿಜ ಸ್ವರೂಪವನ್ನು ತಿಳಿಯಬೇಕು ಅದಕ್ಕೆ ಜ್ಞಾನ ಮಾರ್ಗ ಬೇಕು ಜ್ಞಾನ ಮಾರ್ಗ ಬೇಕು ಜಾಗರೂಕತೆ ಸಹನೆ ಸದಸದ್ವಿವೇಕ ಈ ಮೂರು ನಮಗೆ ಬಂದರೆ ಜ್ಞಾನಕ್ಕೆ ನಾವು ಅಧಿಕಾರಿಗಳಾಗ್ತೇವೆ ಅದನ್ನೇ ಸಾಧನಾ ಚತುಷ್ಟಯ ಅಂದರು ವಿವೇಕ ವೈರಾಗ್ಯ ಶಮಾಧಿ ಷಟ್ಕ ಸಂಪತ್ತಿ ಮುಮುಕ್ಷುತ್ವ ಇದು ಬಂದರೆ ಜ್ಞಾನಕ್ಕೆ ಅಧಿಕಾರಿ ಡಿ ಹೇಳುತ್ತಾರೆ ಇನ್ನೊಂದು ರೀತಿ ನೋಡಿ ಸರಸ್ವತಿಯ ಸತ್ರ ಬಳಿ ಇರೆ ತೊರೆದು ದೂರದಾಸಿರಿ ದೇವಿ ಅಂಗಡಿಯ ನರಸಿ ತಟಭಟಿಸಿ ಹೊರವಳ ಪಿನಾಸೆಯಂದೊಳ ಮಬ್ಬನಪ್ಪುವನು ಕುರುಡನೇ ಕಂಡವನು ಮರುಳ ಮುನಿಯ ನಮಗೆ ಯಾರಿಗೂ ಕೂಡ ಜ್ಞಾನ ಬೇಡ ಸ್ವಾಮೀಜಿ ಏನಾದರೂ ಹೇಳಿ ಮಾಡ್ತೇವೆ ಕಣ್ಮುಚ್ಕೋಂಥೇಳಿ ಕಣ್ಮುಚ್ಕೊಳ್ತೇವೆ ಈಗಿಟ್ಕೋ ಅಂಥೇಳಿ ಇಟ್ಕೊಳ್ತೇವೆ ೂ ಜನರಿಗೆ ಗೊತ್ತಾ ಸ್ವಾಮೀಜಿ ಹೇಗಿಟ್ಕೊಂಡ್ಬಿಟ್ರೆ ಡಯಾಬಿಟಿಸ್ ಕಡಿಮೆ ಆಗೋಗುತ್ತೆ ಅಲ್ಲ ನಂಬೋರು ನಂಬಿ ನಾನಂತೂ ನಂಬಲ್ಲ ಯಾಕೆ ನಂಬಲ್ಲ ನಮ್ಮೆಲ್ಲರಿಗೂ ಏನು ಗೊತ್ತಾ ಶಾರ್ಟ್ಕಟ್ ಬೇಕಷ್ಟೆ ಜೀವನದಲ್ಲಿ ನಮ್ಮೆಲ್ಲರಿಗೂ ಬೇಕಾಗಿರೋದು ಶಾರ್ಟ್ ಕಟ್ ಸ್ವಾಮೀಜಿ ಸ್ವೀಟ್ ತಿನ್ನುವುದನ್ನು ನಿಲ್ಲಿಸಬಾರದು ಮತ್ತೆ ಎಕ್ಸಸೈಸು ವಾಕಿಂಗು ಬೇಡ ಡಯಾಬಿಟೀಸ್ ಕಂಟ್ರೋಲ್ ಆಗುವಂಥದ್ದು ಯಾವುದಾದ್ರೂ ಇದ್ದರೆ ಹೇಳಿ ಎಲ್ಲಿ ಸ್ವಾಮಿ ಆಲೋಚನೆ ಮಾಡಿ ಎಷ್ಟೋ ಜನ ಹೇಳ್ತಾರೆ ಈಗ ಇಟ್ಕೊಂಡ್ಬಿಟ್ರೆ ಸ್ವಾಮೀಜಿ ಕೆಲವೆಲ್ಲ ದೇಹದ ಪ್ರಕೃತಿಗಳಿವೆ ಒಪ್ಪಿಕೊಳ್ಳಬೇಕು ನಾವು ವಯಸ್ಸಾಗ್ತದೆ ಒಪ್ಪಿಕೊಳ್ಳಬೇಕು ಮುದುಕ ಯಾವತ್ತೂ ಕೂಡ ಯುವಕ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇದೆಯಾ ಇಲ್ಲ ಕಳೆದು ಹೋದಂತಹ ಸಮಯ ಮತ್ತೆ ಬರೋದಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ಬದುಕುವ ಒಂದು ಕಲೆಯನ್ನು ಕಲ್ತುಕೊಳ್ಬೇಕು ದಿವಿಜೂರು ಎಷ್ಟು ನೀವು ಒಂದು ಶಬ್ದ ಹೇಳಿ ಮನಸ್ಸಿನಲ್ಲಿ ಒಂದು ಕಗ್ಗ ಬರ್ತದೆ ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತು ಸಾವಿರದ ನಿಯಮ ಯುಕ್ತಿಗಳ ನೊರೆ ದೊರೆಯು ಆವುದೋ ಏನು ಸೊಗಸಾಗಿ ಹೇಳ್ತಾರೆ ಹಾ ಕುಶಲತೆಯೊಂದಿರದೆ ಜಯವಿರದು ಆ ವಿವರ ನಿನ್ನೋಳಗೋ ಮರುಳ ಮುನಿಯ ಜೀವನ ಅನ್ನುವಂಥದ್ದು ಒಂದು ಕಲೆ ಬದುಕುವಿಕೆ ಅನ್ನುವಂಥದ್ದು ಒಂದು ಕಲೆ ಅದನ್ನು ಯಾರೂ ಹೇಳ್ಕೊಳ್ಳಿಕ್ಕಾಗಲ್ಲ ಎಷ್ಟು ವಿಚಿತ್ರ ಅಂದರೆ ಇವತ್ತಿನ ದಿನ ವಿದ್ಯಾಭ್ಯಾಸಕ್ಕೆ ಅರ್ಥವೇ ಇಲ್ಲ ಒಬ್ಬ ಟೀಚರ್ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಎಲ್ಲರ ಕೈಗೂ ಒಂದೇ ರೀತಿ ಪೆನ್ನು ಎಲ್ಲರ ಕೈಗೂ ಒಂದೇ ರೀತಿ ಫೋರ್ ಲೈನ್ಸ್ ನೋಟ್ಬುಕ್ಕು ಮೇಡಮ್ ಹೇಳ್ತಾರೆ ಎಲ್ಲಿಂದ ಶುರು ಮಾಡಿ ಹೀಗೆ ಬಂದು ಹೀಗೆ ಬಾ ಎ ಮಕ್ಕಳು ಬರೀತಾರೆ ಇಪ್ಪತ್ತು ಜನದ ಹ್ಯಾಂಡ್ ರೈಟಿಂಗು ಬೇರೆ ಇರ್ತದೆ ಇವಾಗ ಕಲಿಸುವಿಕೆಗೆ ಅರ್ಥ ಇದೆಯಾ ಆಲೋಚನೆ ಮಾಡಿ ನೀವು ಆಲೋಚನೆ ಮಾಡಿ ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತು ಸಾವಿರದ ನಿಯಮ ಯುಕ್ತಿಗಳ ನೋರೆ ದೊರೆಯು ಎಲ್ಲರಿಗೂ ಒಂದೇ ರೀತಿ ಪೆನ್ನು ಎಲ್ಲರಿಗೂ ಒಂದೇ ರೀತಿಯೇ ಬುಕ್ಕು ಯಾವ ರೀತಿ ಪೆನ್ ಇಟ್ಕೊಳ್ಬೇಕು ಅಂತ ಹೇಳ್ಕೊಟ್ಟಾಯಿತು ಆವುದು ಕುಶಲತೆಯೊಂದಿರದೆ ಜಯವಿರದು ಒಂದು ಏನೋ ಒಂದು ಡೆಕ್ಸ್ಟಿರಿಟಿ ಒಂದು ವಿಶೇಷ ಗುಣ ನಮ್ಮಲ್ಲಿರಬೇಕು ಅದು ನಮ್ಮ ಒಳಗಡೆ ಇದೆ ಎಲ್ಲರಿಗೂ ಒಪ್ಪುವಂತಹದ್ದು ಇಲ್ಲ ಇಲ್ಲಿ ನನಗೆ ಯಾವುದು ಸರಿಯೋ ನಾನು ಅರಿತುಕೊಳ್ಳಬೇಕು ಮುನ್ನಡೆಯಬೇಕು ಜ್ಞಾನ ಯಾರು ಹೇಳಿ ಸ್ವಾಮೀಜಿ ಏನಾದರೂ ಮಾಡ್ತೇವೆ ಸರಸ್ವತಿಯ ಸತ್ರ ಬಳಿರೆ ತೊರೆದು ದೂರದ ಸಿರಿದೇವಿ ಅಂಗಡಿಯ ನರಸಿ ಸರಸ್ವತಿ ಯಾರಿಗೂ ಬೇಡ ಲಕ್ಷ್ಮೀನೇ ಎಲ್ಲರಿಗೂ ಬೇಕು ಹೊರ ಒಳಪಿನಾಸೆಯಿಂದ ಒಳ ಮಬ್ಬ ನಪ್ಪುವನು ತೋರಿಕೆ ಅಷ್ಟೇ ತೋರಿಕೆ ಒಳಗಡೆ ಅಜ್ಞಾನ ವಿಚಾರ ಮಾಡಿ ಪ್ರಶ್ನೆ ಹಾಕ್ಕೊಳ್ಳುವ ಪ್ರಶ್ನೆ ಹಾಕ್ಕೊಳ್ಳುವ ನನ್ನನ್ನು ನಾನು ಪ್ರಶ್ನೆ ಹಾಕಿಕೊಂಡು ಮುನ್ನಡೆಯಬೇಕು ಜೀವನದಲ್ಲಿ ಇಂಗ್ಲಿಷ್ನಲ್ಲಿ ಒಂದು ಬಹಳ ಸೊಗಸಾದ ಒಂದು ಪುಸ್ತಕ ಉಂಟು ಜೀವನವನ್ನು ನಾಲ್ಕು ಇಡೀ ಮನುಷ್ಯ ಕುಲವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾನೆ ಐ ಆಮ್ ಓಕೆ ಯು ಆರ್ ಓಕೆ ಪುಸ್ತಕ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತ ಮಾಡ್ತಾನೆ ಜಗತ್ತಿನಲ್ಲಿ ನಾಲ್ಕು ರೀತಿಯ ಜನರಿದ್ದಾರಂತೆ ಮೊದಲನೇ ಅವ ಮೊದಲನೇ ಪಂಗಡ ಯಾರು ಐ ಆಮ್ ನಾಟ್ ಓಕೆ ಯು ಆರ್ ಓಕೆ ಅವ ಹೇಳ್ತಾನಂತೆ ನಾನು ಸರಿ ಇಲ್ಲ ನೀವು ಸರಿಯಾಗಿದ್ದೀರ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಇದೆ ನೋಡು ಅವನ ಪಕ್ಕದ ಮನೆಯವನು ಎಷ್ಟು ಮಾರ್ಕ್ಸ್ ತೆಗೀತಾ ಇದ್ದಾನೆ ನೀನು ಇದೆಯಾ ಹೀ ಈಸ್ ಬೆಟರ್ ದ್ಯಾನ್ ಯು ನಿನಗಿಂತ ಅವನು ಬುದ್ಧಿವಂತ ನೀನು ಬುದ್ಧಿವಂತ ಆಗಬೇಕು ನೀನು ಸರಿಯಿಲ್ಲ ಅವನು ಸರಿ ಇದ್ದಾನೆ ಅಥವಾ ನಾನು ಸರಿ ಇಲ್ಲ ಜಗತ್ತು ಸರಿಯಾಗಿದೆ ನೂರರಲ್ಲಿ ತೊಂಬತ್ತು ಜನ ಇಂಥವರೇ ಅಂತೆ ನಾನು ಸರಿಯಾಗಿಲ್ಲ ಜಗತ್ತು ಸರಿಯಾಗಿದೆ ಅವನು ಸರಿಯಾಗಿದ್ದಾನೆ ಎರಡನೇ ಕ್ಯಾಟಗರಿ ಐ ಆಮ್ ಓಕೆ ಯು ಆರ್ ನಾಟ್ ಓಕೆ ನಾನು ಸರಿಯಾಗಿದ್ದೀನಿ ನೀನು ಸರಿ ಇಲ್ಲ ಇದು ಮೂರು ಪರ್ಸೆಂಟ್ ಅಂತೆ ನೂರಲ್ಲಿ ಮೂರು ಪರ್ಸೆಂಟ್ ಜನ ಏನು ಹೇಳ್ತಾರೆ ನಾನು ಸರಿಯಾಗಿದ್ದೀನಿ ಜಗತ್ತು ಸರಿ ಇಲ್ಲ ಮೂರನೇ ಕ್ಯಾಟಗರಿ ಅವ ಹೇಳ್ತಾನಂತೆ ಐ ಆಮ್ ನಾಟ್ ಓಕೆ ಯು ಆರ್ ಆಲ್ಸೋ ನಾಟ್ ಓಕೆ ನಾನು ಸರಿ ಇಲ್ಲ ನೀನು ಸರಿ ಇಲ್ಲ ಅಂಥವರು ಮೂರು ಪರ್ಸೆಂಟ್ ಇದ್ದಾರಂತೆ ನಾಲ್ಕನೇ ಅವೈದಾನಂತೆ ಅವ ಹೇಳ್ತಾನೆ ಐ ಆಮ್ ಓಕೆ ಯು ಆರ್ ಓಕೆ ಅಂಥವರು ಮೂರು ಜನ ಇದ್ದಾರೆ ಮೂರು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಆಯಿತು ಒಂದು ಪರ್ಸೆಂಟ್ ಅವನು ಯಾವುದ್ರಲ್ಲಾದರೂ ಒಂದರಲ್ಲಿ ಬರ್ತಾನೆ ಇವಾಗ ನೋಡಿ ಈ ನಾಲ್ಕು ಏನಿದೆ ಎಲ್ಲೋ ಒಂದು ಕಡೆ ನಾವಿದ್ದೇವೆ ಮೊದಲನೇವರಾಗಿರಬಹುದು ಎರಡನೇದಾಗಿರಬಹುದು ಮೂರನೇದ್ರಲ್ಲಿ

ಗೀತೆಯ ಆರನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಎಲ್ಲ ಉಪನಿಷತ್ತುಗಳು ಹೇಳುವುದು ಒಂದೇ ಮಾತು ನಿನ್ನಂತೆ ಎಲ್ಲರನ್ನೂ ಕಾಣು ನಿನ್ನನ್ನೇ ಎಲ್ಲರಲ್ಲೂ ಕಾಣು ಎಲ್ಲರಲ್ಲೂ ನಿನ್ನನ್ನ ಕಾಣು ಇದು ಉಪನಿಷತ್ತು ಹೇಳುವುದು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆವಾಗ ಜ್ಞಾನ ಅದಾಗಬೇಕಾದ್ರೆ ಏನು ಮಾಡಬೇಕು ಏನು ಕಣ್ಣಿಗೆ ಕಾಣಿಸ್ತಾ ಇದೆ ಅದು ಕೇವಲ ಭ್ರಮೆ ಅಷ್ಟೆ ದೃಶ್ಯವೆಲ್ಲವೂ ನಶ್ಯವಾದೋಡೇಂ ದೃಷ್ಟಿಗದು ವಶ್ಯವಿರುವನ ಕದನು ದೃಷ್ಟಿ ಪೋದೆ ಕಾರ್ಯಂ ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ ನಶ್ಯದಿಂದ ವಿನಶ್ಯ ಮಂಕುತಿಮ್ಮ ಈ ಕಣ್ಣಿಗೆ ಕಾಣಿಸ್ತಾ ಇರುವ ಜಗತ್ತಿನಿಂದ ಮೇಲೆ ಏರಬೇಕು ನಾವು ವಿಶ್ವಾನುಭವವೇ ಈ ಜಗತ್ತಿನಲ್ಲಿ ಅನುಭವಿಸುವುದರ ಮುಖಾಂತರ ವಿಶ್ವಾತ್ಮ ಅನುಭವಕ್ಕೆ ಸರ್ವಂ ಕಲ್ವಿದಂ ಬ್ರಹ್ಮ ಸರ್ವಂ ಬ್ರಹ್ಮಮಯಂ ರೇರೆ ಸ್ವಾಮಿ ಬ್ರಹ್ಮ ಅಂದರು ಒಂದೇ ಆತ್ಮ ಒಂದೇ ವಿಶ್ವಾತ್ಮಾನುಭವ ಎಲ್ಲವೂ ಕೂಡ ಒಂದೇ ಅನ್ನುವಂತಹ ಒಂದು ಹಂತಕ್ಕೆ ನಾವು ಬರಬೇಕು ಇದು ಸಾಧ್ಯ ನಮ್ಮ ಪೂರ್ವಜರು ಬದುಕಿ ತೋರಿಸಿದ್ದಾರೆ ಡಿವಿಜೋರ ಜ್ಞಾಪಕ ಚಿತ್ರಶಾಲೆಯನ್ನು ನೀವು ನೋಡಿದ್ರೆ ಎಂತೆಂಥ ಮಹಾನುಭಾವರು ಈ ಪಥದಲ್ಲಿ ನಡೆದಂಥವರು ಎಷ್ಟು ಜನ ಆ ಹಿರಿಯಣ್ಣನವರು ದಾನ ಮಾಡಿದ ರೀತಿ ನತ್ತಿಶಾಸ್ತ್ರಿಗಳ ಬಗ್ಗೆ ಹೇಳ್ತಾರೆ ರಾಮನವಮಿಯನ್ನು ಹೇಗೆ ನಡೆಸ್ತಾ ಇದ್ರು ಅಂತ ಅಂಥ ಮಹಾತ್ಮರು ಇದ್ದರು ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅಡಿಕೆ ಬಿದ್ದಿರ್ತದಂತೆ ಡಿ ವಿ ಜಿಯವರು ಬಿಟ್ಟು ಹೋಗ್ತಾರೆ ಹಿಂದೆ ಯಾರೋ ಒಬ್ಬರು ಬರ್ತಾರೆ ಶೆಟ್ರು ನಿನಗೆ ಆಗ್ತಾ ಇದ್ರ ಚಿಂತೆ ಇಲ್ಲಪ್ಪ ಬೇಕಾದವರು ಯಾರೋ ಇದ್ದಾರೆ ಅವರಿಗೆ ಕೊಡು ಈ ಸಣ್ಣ ಸಣ್ಣ ವಿಷಯಗಳನ್ನು ಹೇಳಿದಾಗ ಆಲೋಚನೆ ಮಾಡಿ ಜೀವನದಲ್ಲಿ ಇದನ್ನು ನಾವು ಅಳವಡಿಸಿಕೊಂಡು ಏನಿದೆ ನಶ್ಯದಿಂದ ವಿನಶ್ಯ ಇದೆ ಏನೊಂದು ಕಾಣಿಸ್ತಾ ಇದೆ ಅದು ನಾಶವಾಗುವಂತಹದ್ದು ಯಾವುದು ಕಾಣಿಸುವುದಿಲ್ಲವೋ ಅದು ಅವಿನಾಶಿ ದೃಶ್ಯ ಅನ್ನುವುದು ಎಲ್ಲವೂ ಕೂಡ ನಾಶವಾಗ್ತದೆ ಈ ಶರೀರ ದೃಶ್ಯ ಆದ್ದರಿಂದ ಇದು ನಾಶವಾಗಿ ಹೋಗ್ತದೆ ಯಾವುದು ಕಣ್ಣಿಗೆ ಕಾಣಿಸ್ತದೋ ಅದು ನಾಶವಾಗಿ ಹೋಗ್ತದೆ ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲವೋ ಅದು ಅವಿನಾಶಿ ನಿಮ್ಮ ಕಣ್ಣಿಗೆ ಈ ಶರೀರ ಕಾಣಿಸ್ತಾ ಇದೆ ಆದ್ದರಿಂದ ಇದು ನಾಶವಾಗಿ ಹೋಗ್ತದೆ ನನ್ನ ಕಣ್ಣಿಗೆ ಈ ಶರೀರಗಳು ಕಾಣಿಸ್ತಾ ಇದೆ ಇದು ನಾಶವಾಗಿ ಹೋಗ್ತದೆ ಆದರೆ ನನ್ನ ಕಣ್ಣಿಗೆ ನಾನು ಕಾಣಿಸ್ತಾ ಇಲ್ಲ ನಿಮ್ಮ ಕಣ್ಣಿಗೆ ನಾನು ಕಾಣಿಸ್ತಾ ಇಲ್ಲ ಆದರೆ ನಾನಿದ್ದೇನೆ ನಾನಿದ್ದೇನೆ ನಾನು ಅವಿನಾಶಿ ಆಲೋಚನೆ ಮಾಡಿ ಇದು ಒಂದೊಂದು ಪದ್ಯದ ಮುಖಾಂತರ ನಮ್ಮನ್ನು ವಿಚಾರಕ್ಕೆ ನೂಕ್ತಾರೆ ದೃಶ್ಯವೆಲ್ಲವೂ ನಶ್ಯವಾದೊಡೇ ದೃಷ್ಟಿಗದು ವಶ್ಯವಿರುವನ ಕದನು ದೃಷ್ಟಿಪ್ಪುದೇ ಕಾರ್ಯಂ ಕಣ್ಣಿಗೆ ಕಾಣಿಸುವಷ್ಟು ಸಮಯ ಪ್ರಾರಬ್ಧ ನಾವು ನೋಡಲೇಬೇಕು ಆದರೆ ನೋಡ್ತಾ ಇರಬೇಕಾದ್ರೆ ಏನು ಮಾಡಬೇಕು ಪ್ರತಿಯೊಂದು ಅನುಭವದಿಂದ ವಿಶ್ವಾನುಭವವೇ ವಿಶ್ವಾತ್ಮಾನುಭವಕ್ಕೆ ಪಥ ಅದೇ ದಾರಿ ನಾಶ್ಯ ನಾಶವಾಗುವುದರಿಂದ ಅವಿನಾಶಿ ಅಲ್ಲಿಗೆ ಹೋಗಬೇಕು ಆದರೆ ನಾಶವಾಗುವುದನ್ನು ಸಂಗ್ರಹಿಸುವುದರಲ್ಲೇ ತೊಡಗಿದ್ದೇವೆ ನಾವು ಮನುಷ್ಯನಿಗೂ ವೈರಾಗ್ಯ ಯಾವಾಗ ಬರ್ತದೆ ಗೊತ್ತಾ ಟ್ರಾನ್ಸ್ಫರ್ ಆದಾಗ ಮನೆಯಲ್ಲಿ ಅದು ಬೇಕು ಇದು ಬೇಕು ಇದು ಬೇಕು ಎಲ್ಲ ತಂದಿಟ್ಕೊಂಡಿರ್ತಾನೆ ಟ್ರಾನ್ಸ್ಫರ್ ಆಯಿತು ಇದು ನಿಮ್ಗೆ ಬೇಕಾ ತಗೊಳ್ಳಿ ದಾನ ಮಾಡ್ತೀನಿ ಇದು ಬೇಕಾ ತಗೊಳ್ಳಿ ಆದಷ್ಟು ಸೆಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಇದಕ್ಕೆ ನಾನು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೆ ನಿಮಗೆ ಒಂದು ಐದು ಸಾವಿರ ಕೊಡಿ ಸಾಕು ಏನು ಅಯ್ಯೋ ಎಷ್ಟು ಒಳ್ಳೆಯವರು ಎಲ್ಲ ಬಿಟ್ರ ಪಕ್ಕದವರಿಗೆ ಹೋಗಿದ್ದ ಮೇಲೆ ಶುರುವಾಯಿತು ಅದು ಬೇಕು ಇದು ಬೇಕು ಅದು ಬೇಕು ಮತ್ತು ಎಲ್ಲವೂ ಬೇಕು ಬೇಕು ಬೇಕೆನೆ ಕಲಹ ಸಾಕು ಸಾಕೆನೆ ಶಾಂತಿ ಲೋಕವೃತ್ತಿಯ ನಯವದಾತ್ಮ ನೀತಿ ಇದು ಬೇಕೆನ್ನುವುದ ಕಲಿತು ಸಾಕೆನ್ನುವುದ ಮರಿಯೇ ವ್ಯಾಕುಲತೆ ತಪ್ಪೀತೆ ಮರುಳ ಮುನಿಯ ನಾವೆಲ್ಲ ಏನು ಮಾಡಿದ್ದೇವೆ ದುಃಖಿತರಾಗಿದ್ದೇವೆ ಕಾರಣ ಏನು ಬೇಕೆನ್ನುವುದನ್ನು ಕಲ್ತಿದ್ದೇವೆ ಸಾಕು ಅನ್ನುವುದನ್ನು ಮರೆತಿದ್ದೇವೆ ಬೇಕು ಬೇಕೇನೆ ಕಲಹ ಸಾಕು ಸಾಕೇನೆ ಶಾಂತಿ ಪ್ರಯತ್ನ ಪಡಿ ನೋಡಿ ನಾವೆಲ್ಲ ಮುಂಬೈಯಲ್ಲಿ ವೇದಾಂತ ಕಲಿಬೇಕಾದ್ರೆ ಎರಡೂವರೆ ವರ್ಷ ಮುಂಬೈ ಸಾಂದೀಪಿನಿ ಸಾಧನಾಲಯದಲ್ಲಿ ನಾವು ವೇದಾಂತ ಕಲ್ತದ್ದು ನಮ್ಮ ಆಚಾರ್ಯರೆಲ್ಲ ನಮಗೆ ಒಂದೊಂದು ಸಣ್ಣ ಸಣ್ಣ ಸಾಧನೆ ಹೇಳೋರು ಏನು ಸಾಧನೆ ಸಣ್ಣ ಸಣ್ಣದೇ ಆ ಇವತ್ತು ಒಂದನೇ ತಾರೀಕು ಒಂದು ತಿಂಗಳು ನಾನು ಸ್ವೀಟ್ ತಿನ್ನೋದಿಲ್ಲ ಅಂತ ಸಾಧನೆ ಮಾಡಿ ಒಂದು ತಿಂಗಳು ಸ್ವೀಟ್ ತಿನ್ನೋದಿಲ್ಲ ಅಂತ ಆ ನಿರ್ಧಾರ ಮಾಡಿಬಿಟ್ವಿ ಇವತ್ತು ಒಂದನೇ ತಾರೀಕು ಸ್ವೀಟ್ ತಿನ್ನಲ್ಲ ಅನ್ನ ಹೋದರೆ ಯಾವತ್ತೂ ಸ್ವೀಟ್ ಇರಲ್ಲ ಅವತ್ತು ನಾಲ್ಕು ಸ್ವೀಟ್ ಇರ್ತದೆ ಮನಸ್ಸು ಹೇಳ್ತದೆ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳಿಂದ ಮಾಡುವ ಇದೇ ಮನಸ್ಸು ಸ್ವಾಮಿ ಅನುಭವಿಸಿರುವುದಲ್ವ ಇದೆಲ್ಲ ಅನುಭವಿಸಿರುವಂಥದ್ದು ಮುಂದಿನ ತಿಂಗಳು ಮಾಡುವ ಬಟ್ ಸಾಧನೆ ಮಾಡಿ ಬೇಡ ತಿನ್ನಲ್ಲ ಅಂತ ನಾಲ್ಕು ದಿನ ಆಗಲಿ ಐದು ದಿನ ಆದಮೇಲೆ ನನ್ನಲ್ಲೇ ಒಂದು ಬಲ ಬರ್ತದೆ ಆತ್ಮಬಲ ಅಂತ ಬರ್ತದೆ ಯಾವಾಗ ಆತ್ಮಬಲ ಅಂತ ಬರ್ತದೋ ಎಷ್ಟೇ ಇದ್ದರೂ ಯಾರು ನೋಡದೇ ಇದ್ದರೂ ನನಗೆ ಸಾಕು ಅಂತ ಬರ್ತದೆ ಆ ಸಾಕು ಅನ್ನುವಂಥದ್ದು ನನಗೆ ಬಂದಾಗ ಆ ಪದಾರ್ಥವನ್ನು ನಾನು ತೆಗೆದುಕೊಳ್ಳದೇ ಇದ್ದಾಗ ಏನೊಂದು ಆನಂದ ಸಿಗ್ತದೆ ಅದು ಗ್ರೇಟ್ ಬಲಿಯಾಗ್ತೇನೋ ವ್ಯಾಕುಲತೆ ನಿಲ್ತೇನೋ ಗೆಲ್ತೇನೆ ಇದೆಲ್ಲವೂ ಸಣ್ಣ ಸಣ್ಣದ್ದು ನಾವು ಸಿಕ್ಕಾಕೊಳ್ಳೋದೆಲ್ಲಿ ಗೊತ್ತಾ ಈ ವಿಚಾರಗಳಲ್ಲೇ ನಾವೆಲ್ಲ ಕಲಿಬೇಕಾದ್ರೆ ನಮ್ಮ ಆಚಾರ್ಯರು ನಮಗೆ ಹೇಳೋರು ಬೆಳಗ್ಗೆ ಈ ಜಾಗದಲ್ಲಿ ನೀನು ಕೂತ್ಕೊಂಡಿದ್ರೆ ನೆಕ್ಸ್ಟ್ ಕ್ಲಾಸ್ಗೆ ಬೇರೆ ಜಾಗಕ್ಕೆ ಹೋಗಬೇಕು ನೆಕ್ಸ್ಟ್ ಕ್ಲಾಸ್ಗೆ ಬೇರೆ ಜಾಗಕ್ಕೆ ಕೂತ್ಬೇಕು ಮುಂದೆ ಇದ್ರೆ ಹಿಂದೆ ಹೋಗ್ಬೇಕು ಹಿಂದೆ ಇದ್ರೆ ಮುಂದೆ ಬರಬೇಕು ಎರಡು ವರ್ಷ ಎರಡೂವರೆ ವರ್ಷ ಹೀಗೆ ಒಂದೇ ಜಾಗದಲ್ಲಿ ನೀನು ಕೂತ್ಕೊಳ್ಬಾರ್ದು ಮನುಷ್ಯರು ಬೇರೆ ಬೇರೆ ಇರ್ತಾರೆ ನಾವು ನಮ್ಮ ಆಚಾರ್ಯರ ಹಿಂದಿನ ಆಚಾರ್ಯರು ಒಬ್ರು ಹೇಳಿದ್ರು ಇವತ್ತು ನೀನು ಇಲ್ಲಿ ಕೂತಿದೀಯಾ ಅಂದರೆ ಎರಡೂವರೆ ವರ್ಷ ಇಲ್ಲೇ ಕೂತ್ಕೊಳ್ಬೇಕು ನೀನು ಇಲ್ಲೇ ಕೂತ್ಕೊಳ್ಬೇಕು ಯಾಕೆ ನೀನು ಕ್ಲಾಸ್ಗೆ ಬರಲಿಲ್ಲ ಅಂದರೆ ನಂಗೆ ಗೊತ್ತಾಗತ್ತೆ ಇದು ಒಬ್ಬರು ಹೇಳ್ತಾ ಇದ್ದದ್ದು ನಮ್ಮ ಆಚಾರ್ಯ ನಮಗೆ ಹೇಳ್ತಾ ಇದ್ರು ಇಲ್ಲಿ ನೀನು ಕೂತ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ ನೀನು ಇಲ್ಲಿ ಕೂತ್ಕೊಳ್ಬಾರ್ದು ಯಾಕೆ ಅವ್ರು ಹೇಳೋದು ಇಬ್ಬರಿಗೂ ಉಪಯೋಗ ಇದೆ ಇಬ್ಬರಿಗೂ ಉಪಯೋಗ ನನಗೂ ಉಪಯೋಗ ನಿನಗೂ ಉಪಯೋಗ ನನಗೇನು ಉಪಯೋಗ ನೀನು ಒಂದೇ ಜಾಗದಲ್ಲಿ ಕೂತಿದ್ರೆ ನಾನು ಬಂದು ನೋಡ್ತೇನೆ ನೀನು ಕಾಣಿಸ್ಲಿಲ್ಲ ಅಂದರೆ ಇವಾಗ ಕ್ಲಾಸ್ ಬರಲಿಲ್ಲ ಅಲ್ಲ ಸ್ವಾಮಿ ನಿನ್ನ ಮನೆ ಬಿಟ್ಟು ಬಂದಿದೀಯಾ ಎರಡೂವರೆ ವರ್ಷ ಎಲ್ಲವನ್ನ ಬಿಟ್ಟು ಬಂದಿದೆಯಾ ಇಲ್ಲಿ ಕ್ಲಾಸ್ಗೆ ಬರಲಿಲ್ಲ ಅಂತ ನಿನ್ನ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ನನ್ನ ಮನಸ್ಸು ಪ್ರಶಾಂತವಾಗಿರಬೇಕು ನೀನು ಬೇರೆ ಕಡೆ ಕೂತ್ಕೋ ಒಂದೇ ಕಡೆ ಕೂತ್ಕೊಳ್ಬೇಡ ನಿನಗೇನು ಉಪಯೋಗ ನೀನು ಒಂದೇ ಕಡೆ ಕೂತ್ಕೊಳ್ತಾ ಇದ್ದರೆ ನಾಳೆ ಇನ್ನೊಬ್ಬ ಯಾರಾದರೂ ಆ ಜಾಗದಲ್ಲಿ ಬಂದು ಕೂತ್ಕೊಂಡ್ರೆ ನಾನು ಏನು ಹೇಳಿದ್ದು ನಿಂತಲೇ ಕೊಟ್ಟು ಯಾಕವ ಅಲ್ಲಿ ಕೂತ್ಕೊಂಡ ಅವನಿಗೆ ಗೊತ್ತಿರಲಿಲ್ವ ನಾನು ಅಲ್ಲೇ ಕೂತ್ಕೊ ಸ್ವಾಮಿ ಆಲೋಚನೆ ಮಾಡಿ ನಮ್ಮ ಮನಸ್ಸು ಅನ್ನುವಂತಹದ್ದು ಅಂಟಿಕೊಂಡು ಬಿಡ್ತದೆ ಈ ಜಾಗ ನನ್ನದು ಯಾವುದು ಬೆತ್ತಲೆ ಎಂ ನೀ ಬಂದೆ ಬೆತ್ತಲೆ ಎಂ ನೀ ಪೋಪೆ ವಸ್ತ್ರ ವೇಷಗಳೆಲ್ಲ ನಡುವೆ ನಾಲ್ಕು ದಿನ ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿಕ್ಕಿತ್ತೆಸೆಯೊಕ್ಕಂತೆಗಳ ಮರುಳ ಮುನಿಯ ಬಂದದ್ದು ಬರಿಗೈಯಲ್ಲಿ ಹೋಗುವುದು ಬರಿಗೈಯಲ್ಲಿ ಆದರೆ ಮಧ್ಯದಲ್ಲಿ ಓ ಇದು ನನ್ನದು 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 ತುಂಬ ಜನ ಎಲ್ಲ ಹಣ ಎಲ್ಲ ಜಾಸ್ತಿ ಆದಾಗ ಬಂಗಾರದ ಹಲ್ಲುಗಳೆಲ್ಲ ಮಾಡಿಸ್ಕೊಳ್ತಾರೆ ಏನು ಆಸೆ ಪಡಬೇಡಿ ನಿಮ್ಮ ಜೊತೆಗೆ ಅದು ಬರಲ್ಲ ಕಳಿಸೋದಕ್ಕಿಂತ ಮುಂಚೆ ಮಕ್ಕಳು ಹೇಳ್ತಾರೆ ಡಾಕ್ಟ್ರೇ ಅದು ನಾಲ್ಕು ಮೇ ನಾಲ್ಕು ಕೆಳಗೆ ನಾಲ್ಕು ಅದನ್ನು ತೆಗೆದುಬಿಡಿ ವೇಸ್ಟ್ ಅಲ್ವಾ ಆಲೋಚನೆ ಮಾಡಿ ಬಂದದ್ದು ಬರಿಗೈಯಲ್ಲಿ ಹೋಗುವುದು ಬರಿಗೈಯಲ್ಲಿ ಬರ್ತಡೇ ಸೂಟಲ್ಲೇ ಬಂದದ್ದು ಬರ್ತಡೇ ಸೂಟಲ್ಲೇ ಹೋಗಬೇಕು ಬೆತ್ತಲೆ ಎಂ ನೀ ಬಂದೆ ಬೆತ್ತಲೆ ಎಂ ನೀ ಪೋಪೆ ವಸ್ತ್ರ ವೇಷಗಳೆಲ್ಲ ನಡುವೆ ನಾಲ್ಕು ದಿನ ಚಟ್ಟಕ್ಕೆ ನಮ್ದು ಫೈನಲ್ ಜರ್ನಿ ಅಲ್ಲಿ ಬೆತ್ತಲೆಯಾಗೆ ಕೈಯಲ್ಲಿ ಉಂಗುರಗಳಿದ್ರು ಕತ್ತಿನಲ್ಲಿ ಸರ ಇದ್ದರೆ ಬಳೆ ಇದ್ದರೆ ಅಮ್ಮಗಳು ಹೇಳ್ತಾಳೆ ಅಮ್ಮನ ನೆನಪಿಗೋಸ್ಕರ ನನಗೆ ಬಳೆಬೇಕು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರಿ ಸಾಕು ನೀವು ಅಮ್ಮನ ನೆನಪಿನ ನನಗೆ ಅವಲಕ್ಕಿ ಸರ ಬೇಕು ವಿಚಾರ ಮಾಡಿ ಜನ ಕೀಳುವುದಕ್ಕಿಂತ ಮುಂಚೆ ನೀನಾಗಿ ಕಿತ್ತೆಸೆ ಜನ ಕಿತ್ಕೊಂಡ್ರೆ ನೋವು ನೀನೇ ಕೊಟ್ಬಿಟ್ರೆ ಶಾಂತಿ ವ್ಯಾಕುಲತೆ ತಪ್ಪಿದೆ ಆದ್ದರಿಂದ ಈ ಜೀವನ ಏನಿದೆ ಅದನ್ನು ನೋಡುವುದನ್ನು ಕಲಿಯಬೇಕು ದರ್ಶನ ಅಂದ್ರೇನು ನೋಡುವುದು ಯಾವ ನೋಡುವಿಕೆಯಿಂದ ನನಗೆ ಶಾಂತಿ ನೆಮ್ಮದಿ ಸಿಗ್ತದೋ ಅದನ್ನು ನಾವು ಅನುಸರಿಸಬೇಕು ಎಲ್ಲೋ ಸತ್ತ ಮೇಲೆ ಅದೇನಿಲ್ಲ ಸ್ವಾಮಿ ಒಂದು ವೇಳೆ ಇದ್ದದಿದ್ರೆ ಮರಣದಿಮ್ಮುಂದೇನು ಭೂತವೋ ಪ್ರೇತವೋ ಪಿಶಾಚವೋ ಪುನರ್ಜನ್ಮವೋ ಅದೇನು ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ ಅದರಿದೇನ್ ಮರುಳ ಮುನಿಯ ಸತ್ ಏನು ಭೂತಾನೋ ಪಿಶಾಚಾನೋ ಪುನರ್ಜನ್ಮಾನು ಹ್ಞೂ ಹ್ಞೂ ಸ್ವಾಮಿ ಒಂದೊಂದೇ ಕೂತ್ಕೊಂಡು ಆಲೋಚನೆ ಮಾಡಿ ಸಂಸ್ಕೃತದಲ್ಲಿ ಭೂತ ಅಂದರೆ ಜೀವಿ ಅಂತ ಅಷ್ಟೇ ನಾನು ಭೂತಾನೆ ನೀವು ಭೂತಾನೆ ಪಂಚಭೂತಾತ್ಮಕವಾದ ಶರೀರ ಇದು ಆದ್ದರಿಂದ ಇದಕ್ಕೆ ಶಾರ್ಟ್ ಫಾರ್ಮ್ ಭೂತ ಆಲೋಚನೆ ಮಾಡಿ ಪುನರ್ಜನ್ಮ ನಿಂತ್ಕೊಂಡು ಆಲೋಚನೆ ಮಾಡಿ ಏನು ಪುನರ್ಜನ್ಮ ಅಂದರೆ ವೇದಾಂತದ ದೃಷ್ಟಿಯಲ್ಲಿ ಪುನರ್ಜನ್ಮ ಅಂದರೆ ಹುಟ್ಟಿದಾಗ್ನಿಂದ ಇಲ್ಲಿಯ ತನಕ ಈ ಶರೀರವನ್ನು ನಾನು 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 ಅಂತ ತಿಳ್ಕೊಂಡಿದ್ದೆ ಒಂದು ದಿನ ಗೊತ್ತಾಯಿತು ಇದು ನಾನಲ್ಲ ನಾನು ಸಚ್ಚಿದಾನಂದ ಸ್ವರೂಪ ಶುದ್ಧ ಚೈತನ್ಯ ಯಾವತ್ತೂ ನಿನಗೆ ಗೊತ್ತಾಯಿತೋ ಅದೇ ಪುನರ್ಜನ್ಮ ಅದೇ ಪುನರ್ಜನ್ಮ ವಿಚಾರ ಮಾಡಿ ಸತ್ತವರು ಯಾರೂ ವಾಪಸ್ ಬಂದಿಲ್ಲ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಏತಕ್ಕದ್ರ ಬಗ್ಗೆ ಕೂತ್ಕೊಂಡು ಆಲೋಚನೆ ಮಾಡಬೇಕು ಬದುಕಬೇಕಾದ್ರೆ ಆನಂದವಾಗಿರುವುದು ಹೇಗೆ ಆಲೋಚನೆ ಮಾಡ ಆಲೋಚನೆ ನನಗೆ ನೆಮ್ಮದಿಯನ್ನು ಕೊಡ್ತದೆ ನಾಳೆ ಇನ್ನೊಂದಷ್ಟು ಜೀವನದರ್ಶನ ಮುಂದುವರಿಸುವ ಓಂ ಸರ್ವೇ ಸುಖಿ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿತ್ ದುಃಖ ಭಾಗ್ ॐ शान्तिः हरिः ॐ श्रीगुरुभ्यो नमः हरिः ॐ